ಗ್ರಾಮದಲ್ಲಿ ಹೋಟೆಲ್ ಇರಬಾರದು ಎಂಬುದು ದೇವರಾಜು ಅರಸರ ಆಶಯವಾಗಿತ್ತು. ಅದು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ನಿರ್ಧಾರವಾಗಿತ್ತು. ಹೋಟೆಲುಗಳಿದ್ದರೆ ಊರ ಜನರು ಹೆಚ್ಚಿನ ಸಮಯವನ್ನ ಅಲ್ಲಿಯೇ ಕುಳಿತು ಕಾಡು ಹರಟೆಯಲ್ಲಿ ಕಳೆಯುತ್ತಾರೆ, ಒಕ್ಕಲುತನವನ್ನ ಕಡೆಗಣಿಸಿ ಸೋಮಾರಿಗಳಾಗುತ್ತಾರೆ ಎಂಬುದು ಅವರ ಆತಂಕ. ಸಾಮರಸ್ಯದ ಗ್ರಾಮ ಜೀವನ ಮತ್ತು ಸ್ನೇಹಮಯ ಪರಿಸರದ ಸೊಗಸು ಅರಸು ಅವರ ವ್ಯಕ್ತಿತ್ವವನ್ನ ಹುರಿಯಾಗಿಸಿದವು. ಊರಲ್ಲಿ ಯಾವುದೇ ಕೆಲಸವಾಗಬೇಕಿದ್ದರೂ ಅರಸು ಅವರು ಗ್ರಾಮಸ್ಥರ ಸಮಕ್ಷಮದಲ್ಲಿಯೇ ಸಂಬಂಧಿಸಿದ ಅಧಿಕಾರಿಗಳನ್ನ ಕರೆಸಿ ಮಾತನಾಡುತ್ತಿದ್ದರು. ಶಾಸಕರಾಗುವ ಮೊದಲು ಹಳೆ ಮನೆಯಲ್ಲಿ ವಾಸ, ಕಂಚಿನ ಗಂಗಾಳದಲ್ಲಿ ರಾಗಿ ಮುದ್ದೆ, ಅನ್ನ ಸಾರಿನ ಊಟ, ರಾಗಿ ರೊಟ್ಟಿ, ಉಪ್ಪು ಸಾರೆಂದರೆ ಅವರಿಗೆ ಅತ್ಯಂತ ಪ್ರಿಯವಾದ ಊಟ. ಚಾಪೆ ಮೇಲೆ ಮಲಗುತ್ತಿದ್ದರು. ಶಾಸಕರಾದ ನಂತರ ಹಳೆ ಮನೆ ಪಕ್ಕದಲ್ಲೇ ಹೆಂಚಿನ ಮನೆ ಕಟ್ಟಿಸಿದರು. ಈ ಮನೆಗೆ ಶ್ರೀಮತಿ ಇಂದಿರಾ ಗಾಂಧಿ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಭೇಟಿ ನೀಡಿದ್ದಾರೆ. ನನಗಿಬ್ಬರು ದೇವರಾಜ ಅರಸು ಅವ್ರಿಗೂ ಸಂಬಂಧ ಪ್ರಾರಂಭ ಆದದ್ದು 1964. ನಾನು ಕಾವೇರಿಯ 1924 ಅಗ್ರಿಮೆಂಟು ರದ್ದು ಮಾಡಬೇಕು ಅಂತೇಳಿ ಒಂದು ಖಾಸಗಿ ನಿರ್ಣಯ ಮಂಡನೆ ಮಾಡಿದೆ. ನಾನು 1962 ಅಸೆಂಬ್ಲಿಗೆ ಬಂದಿದ್ದೆ. ನಾನು ಆ ಚರ್ಚೆ ಸುಮಾರು 1.5 ಗಂಟೆ ನಾನೇ ಆ ಚರ್ಚೆ ಭಾಗವಹಿಸಿದ್ದೆ. ಆ ಖಾಸಗಿ ನಿರ್ಣಯದ ಮೇಲೆ ಮಾತನಾಡುವಾಗ ಅವ್ರು ಕೇಳಿದರು, ತುಂಬ ನನ್ನ ಭಾಷಣ ಭಾಳ ತುಂಬ ಆಸಕ್ತಿಯಿಂದ ಕೇಳಿದರು. ಅವರು ಸರ್ಕಾರದ ಪರವಾಗಿ ಇಂಟರ್ವ್ಯೂನಾಗಿ ರಿಪ್ಲೈ ಕೊಟ್ಟರು. ಅವರು ಅದಾದಮೇಲೆ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಉತ್ತರ ಕೊಟ್ಟರು ಕೊನೆಯಲ್ಲಿ. ಅಲ್ಲಿಂದ ನನ್ನ ಬಗ್ಗೆ ದೇವರಾಜ ಅರಸು ಅವ್ರಿಗೆ ಒಂದು ಸ್ವಲ್ಪ ವಿಶ್ವಾಸ ಹೆಚ್ಚು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ತುಂಬ ಅಧ್ಯಯನ ಮಾಡಿ ನಾನು ಮೊದಲನೇ ಬಾರಿಗೆ ಆಗ ಬಂಡಾಯ ಕಾಂಗ್ರೆಸ್ಸಿಂದ ನಾವು ಗೆದ್ದು ಬಂದಿದ್ವಿ. ಅವ್ರಿಗೆ ಕಾಂಗ್ರೆಸ್ಸಿನ ಒಳಗಡೆ ವಿದ್ಯಮಾನಗಳೆಲ್ಲ ಸ್ವಲ್ಪ ತಿಳ್ಕೊಂಡಿದ್ರು. ಅಷ್ಟೊತ್ತಿಗೆ ನನ್ನ ಕಡೆ ಸ್ವಲ್ಪ ಹೆಚ್ಚು ಗಮನ ಹರಿಸೋಕ್ಕೆ ಶುರು ಮಾಡಿದರು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು ಅವರು. ನಾನೇನಾದರೂ ಹೇಳಿದರೆ ಸಹಾಯ ಮಾಡುವಂಥ ಸನ್ನಿವೇಶಗಳು ಅವರಲ್ಲಿ ಸಹಕಾರ ಕೊಡೋಕ್ಕೆ ಶುರು ಮಾಡಿದರು. 1967 ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದ್ರ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಆಯಿತು. ಆ ಜಿಜ್ಞಾಸೆ ಆಗಲಿಕ್ಕೆ ಗಾಂಧಿ ವೀರಪ್ಪನವ್ರು ಕೊಟ್ಟಂಥ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಪೋರ್ಟ್, ಅದ್ರ ಮೇಲೇನೋ ಒಂದು ಗಾಂಧೀವರಪ್ಪನವ್ರ ಮನಸ್ಸಲ್ಲಿ ಏನು ಭಾವನೆ ಇತ್ತು ಗೊತ್ತಿಲ್ಲ ನನಗೆ, ಒಂದು ಆಪಾದನೆ ಮಾಡಿದ್ರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಪೋರ್ಟಲ್ಲಿ. ಅದರ ಹಿನ್ನೆಲೆಯಲ್ಲಿ ನಿಜಲಿಂಗಪ್ಪನವರು ಈ ಸಾರಿ ಅವರಿಗೆ ಸೀಟ್ ಕೊಡಬಾರ್ದು ಅಂತ ಹೇಳಿ 1 ತಿಂಗಳು ಅವ್ರಿಗೆ ಭಾಳ ವಿರೋಧನೇ ಮಾಡಿದರು. ಆ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮೇಗೌಡರು, ದೇವರಾಜ ಅರಸು ಅವರು ಸ್ನೇಹ ತುಂಬ ಸ್ನೇಹ ಅವರಿಬ್ಬರಿಗೆ, ತಿಮ್ಮೇಗೌಡರು ಕರೆಸಿ ನಿಜಲಿಂಗಪ್ಪನವ್ರು ನಿಂತುಕೋ ಅಂತ ಹೇಳಿದರು. ನಿಜಲಿಂಗಪ್ಪನವ್ರ ಬಗ್ಗೆ ಅಷ್ಟೇ ಗೌರವ ಇತ್ತು ತಿಮ್ಮೇಗೌಡರಿಗೆ, ಡಾಕ್ಟರ್ ತಿಮ್ಮೇಗೌಡರು ನಂಗೆ ಗೊತ್ತು. ನನಗೆ ಒಂದು ರೀತಿ ತಂದೆ ಮಕ್ಕಳು ಬಾಂಧವ್ಯ ಇದ್ದಾಗಿತ್ತು ಅವ್ರಿಗೆ ಅವರಿಬ್ಬರದು. ಈ ವಿಷಯದಲ್ಲಿ ಖಂಡ ತುಂಡವಾಗಿ ಹೇಳಿದರು ಅವರು, ದೇವರಾಜ ಅರಸುನೇ ನಿಲ್ಲಬೇಕು, ನಾವು ಬೇರೆಯವ್ರಿಗೆ ಅವಕಾಶ ಕೊಡೋದಿಲ್ಲ ಅಂತ. ಈ ಹೋರಾಟದಲ್ಲಿ ಅಂತಿಮವಾಗಿ ನಿಜಲಿಂಗಪ್ಪನವರು ಸೀಟ್ ಕೊಡಬಾರದು ಅಂತ ಇದ್ದಂಥ ಸನ್ನಿವೇಶದಲ್ಲಿ ಅನಿವಾರ್ಯವಾಗಿ ಸೀಟ್ ಕೊಟ್ಟರು ದೇವರಾಜ ಅರಸು ಅವರಿಗೆ. ಗೆದ್ದು ಬಂದರು. ಬಹುಶಃ ಅವಿರೋಧವಾಗಿ ಆಯ್ಕೆ ಆಯಿತು ನನಗೆ, ಸಬ್ಜೆಕ್ಟ್ ಟು ಕರೆಕ್ಷನ್. ಅದಾದಮೇಲೆ ನಿಜಲಿಂಗಪ್ಪನವರು ACC ಪ್ರೆಸಿಡೆಂಟಾಗಿ 68 ಅಂತ ಕಾಣುತ್ತೆ ಎಲೆಕ್ಟ್ ಆದರು. ಕರ್ನಾಟಕದ ವಿಧಾನಸಭೆಯಲ್ಲಿ ನೀವು ACC ಅಧ್ಯಕ್ಷರು
ಮುಖ್ಯಮಂತ್ರಿ ಎರಡೂ ನೀವು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಹೋರಾಟ ಆಯಿತು. ಆ ಸಂದರ್ಭ ಅವರು ರಾಜೀನಾಮೆ ಕೊಟ್ಟರು. ನಿಜಲಿಂಗಪ್ಪದವ್ರು ತಮ್ಮ ಸಕ್ಸೆಸರ್ನ ಗುರುತಿಸುವಾಗ ವೀರೇಂದ್ರ ಪಾಟೀಲರು ಗುರುತಿಸಿದರು. ಇದು ದೇವರಾಜ ಅರಸು ಅವರಿಗೆ ತುಂಬ ಅಸಮಾಧಾನ ಆಯಿತು, ತುಂಬ ಅಂದರೆ ತುಂಬ ಅಸಮಾಧಾನ ಆಯಿತು. ಬಿ ಡಿ ಜತ್ತಿಯವ್ರನ್ನ ನೆಲೆಸಿದರು ಅವರು ಈ ಗುಂಪಲ್ಲಿ. ಬಿ ಡಿ ಜತ್ತಿಯವರಿಗೆ 31 ಮತಗಳು ಬಂದವು. ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆದರು. ಆಗ ಅವರ ಸಚಿವ ಸಂಪುಟದಲ್ಲಿ ಇವರು ಸೇರಲಿಲ್ಲ. ಅದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಜತ್ತಿಯವ್ರನ್ನ ಪಾಂಡಿಚೇರಿ ಲೆಫ್ಟಿನೆಂಟ್ ಗವರ್ನರ್ ಮಾಡಿದ್ರು. ಅವರು ವೀರೇಂದ್ರ ಪಾಟೀಲರ ಮಂತ್ರಿಮಂಡಲದಿಂದ ಹೊರಗೆ ಉಳಿದ ಮೇಲೆ ಅವ್ರ ಸಂಬಂಧ ಹೇಗೋಯಿತು ಅಂದರೆ, ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿ ಒಂದು ವ್ಯವಸ್ಥೆ ನಾನು ಮಾಡಲೇಬೇಕು ಅಂತ ಅವ್ರ ತಲೆ ಒಳಗೆ ಬಂತು. ಯಾವಾಗ ಜತ್ತಿಯವರು ಪಾಂಡಿಚೇರಿ ಗವರ್ನರ್ ಆದರೋ, ಇವರೆಲ್ಲ 30 ಜನ ಉಳಿದ್ರಾಗ ವೀರೇಂದ್ರ ಪಾಟೀಲ್ರ ಜೊತೆ ಉಳಿದರು 118-120 ಇತ್ತು ಸ್ಟ್ರೆಂತು. ಆಗ ಹೌಸ್ನಲ್ಲಿ ವಿರೋಧಿ ಪಕ್ಷದ ಬಣ ಬಹಳ ದೊಡ್ಡದಿತ್ತು. 92-93 ಜನ ಇದ್ದರು. ಸಾವುಕಾರ ಚಂದ್ರಯ್ಯನವರು ಆ ಎಲ್ಲ ವಿರೋಧಿ ಪಕ್ಷಗಳ ಮುಖಂಡರಾಗಿ ಅವರ ನಾಯಕರು ಅಂತ ತೀರ್ಮಾನ ಮಾಡಿದರು. ಅದರಲ್ಲಿ ನಾನು ಒಬ್ಬಿದ್ದೇನೆ. ಯಶ್ ಶಿವಪ್ಪನವರು ಅಪೋಸಿಷನ್ ಲೀಡರು, ಸಿದ್ದೂರಪ್ಪನವರು ಡೆಪ್ಟಿ ಲೀಡರು, ಕೆ ಎಚ್ ಪಾಟೀಲು ವಿಪ್ ಅಂತ ಮಾಡಿದ್ರು ಇಲ್ಲಿ. ಆಗ ಈ ಕಾಂಗ್ರೆಸ್ ಈ ವಿರೋಧಿ ಬಣ ಇತ್ತಲ್ಲ 30 ಜನ, ಇವರು ಒಂದು ತೀರ್ಮಾನ ಬಂದರು, ನಾವು ಸರ್ಕಾರದ ಹಣಕಾಸಿನ ಬಿಲ್ ಪಾಸಾಗುವಾಗಲೂ ಎಲ್ಲರೂ ನಾವು ಆಬ್ಸೆಂಟ್ ಆಗಿಬಿಡೋಣ ಅಂತ. ಆಗ ಆ್ಯಂಟಿ ಡಿಫೆಕ್ಷನ್ ಲಾ ಇಲ್ಲ, ಸರ್ಕಾರ ಬಿದ್ದೋಗುತ್ತೆ. ಇದು ಅವರೆಲ್ಲ ಸೇರೊಂದು ಮೀಟಿಂಗ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನನ್ನು ವೀರೇಂದ್ರ ಪಾಟೀಲ್ ಕರೆದು ನಾನು ಈ ಕಾಂಗ್ರೆಸ್ಸಿನ ಒಂದು ಬಣಕ್ಕೆ ನಿಜಲಿಂಗಪ್ಪನವರು ಸೀಟ್ ಕೊಡಲಿಲ್ಲ. ಅಂಜನ್ ರೆಡ್ಡಿ, ನಾನು, ಕರಿಯಪ್ಪನವರು, ಟಿ ಎನ್ ಮಾದಪ್ಪಗೌಡರು, ಕೆ ಆರ್ ಪಾಟೆ ಬೊಮ್ಮೇಗೌಡರು, ನಾವೆಲ್ಲ ಬಂಡಾಯ ಕಾಂಗ್ರೆಸ್ಸಲ್ಲಿ ನಾವು ಗೆದ್ದಿದ್ದು. ನನ್ನ ನಡವಳಿಕೆ ಎಲ್ಲ ವಾಚ್ ಮಾಡ್ತಾಯಿದ್ರು. ಅಲ್ಲಿಂದ ನಮ್ಮ ಸಂಬಂಧ ಹೆಚ್ಚಾಯಿತು, ಅಲ್ಲಿಂದಲೇ ಪ್ರಾರಂಭ. ಆಗ ಅವರು ಕಲ್ಲಳ್ಳಿಗೆ ಹೋಗಬೇಕಾದ್ರೆ ಫೋನ್ ಮಾಡೋರು, ಲೇಗೌಡ ಅಲ್ಲೇ ಬರ್ತೇನೆ, ಹೊಳೆ ನರಸೀಪುರದಲ್ಲಿ ಊಟ ಮಾಡ್ಕೊಂಡು ಹೋಯ್ತೀನಿ ಅಂತ ಬಂದು ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡೋರು ನನ್ನ ಹತ್ರ. ಈಗ ನಾನು ನಿಜಲಿಂಗಪ್ಪನವ್ರು ನನ್ನ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರಲ್ಲ, ಅದ್ರ ವಿರುದ್ಧನೇ 2 ಸಾರಿ ಗೆದ್ದೆ ನಾನು, ಬಂಡಾಯ ಕಾಂಗ್ರೆಸ್ಸಾಗಿ ಗೆದ್ದೆ ನಾನು. ನನ್ನ ಕಾವೇರಿ ಸ್ಪೀಚು ವಾಚ್ ಮಾಡಿದ್ರು. ಈ ಹುಡುಗ ಡೆಪ್ತಾಗಿ ಸ್ಟಡಿ ಮಾಡ್ತಾನೆ, ಇನ್ ಡೆಪ್ತು, ಈ ಹುಡುಗನ ಬೆನ್ ತಟ್ಬೋದು ನಾನು ಅನ್ನೋ ಭಾವನೆ ಅವ್ರ ತಲೆ ಬಳಿ. ಅಷ್ಟು ಬಾಂಧವ್ಯ ಬೆಳೀತು. ಪ್ರಾಮಾಣಿಕಸ್ಥ ಒಬ್ಬ ಮಂತ್ರಿ ರಾಜಕಾರಣಿ, ಪ್ರಾಮಾಣಿಕಸ್ಥ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ ಅವರಿಗೆ. ನಾನು, ಅಗ್ನಿಹೋತ್ರಿ, ಅಪ್ಪಣ್ಣ ಅಂತ ಒಬ್ಬರು ಕೂರ್ಗಿನ ಮಂತ್ರಿ ಇದ್ದರು, ಮಿನಿಸ್ಟರ್ ಆಫ್ ಸ್ಟೇಟ್, ಆಮೇಲೆ ಒಬ್ಬರು ಪಾಟೀಲ್ ಅಂತೇಳಿ ಟ್ರೆಸರರ್ ಮಾಡ್ಕೊಂಡಿದ್ರು ಅವರು, ಕೊನೆ ಉಳಿದವರು ಅವರೇ. ಮನೆ ಬಿಡಬೇಕು ಬಂತಲ್ಲ, ಮಲ್ಲೇಶ್ವರಂನಲ್ಲಿ ಯಾರೂ ಹೋಗದೇ ಇದ್ದಕ್ಕಂಥ ಮನೆ, ಅದು ಒಂಥರ ಭೂತದ ಮನೆ ಇದ್ದಾಗೆ. ಬಾರ ಯಾರೋ ಹೇಳಿದ್ದಾರೆ ನನಗೊಂದು ಮನೆ ಬೇಕಲ್ಲಪ್ಪ ಅಂತ ಹೇಳಿದಾಗ, ಲಾಂಟನ ಅದು ಅದೆಲ್ಲ ಕ್ಲೀನ್ ಮಾಡಿಸಿ, ಯಾರೋ ಪಾಪ ಅವರ ಅಭಿಮಾನಿಗಳು ಸಂಪೂರ್ಣವಾಗೆಲ್ಲ ಕ್ಲೀನ್ ಮಾಡಿಸಿ, ನಾಡಂಚಿನ ಮನೆ ಅದು ಮಂಗಳೂರಂಚು, ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಒಂದು 5-6 ಹಸುಗಳು ಇಟ್ಕೊಂಡಿದ್ರು.
ನನಗೆ ಗೊತ್ತಿರೋ ವಿಷಯ. ಆ ಹಸುವಿನ ಹಾಲನ್ನು ಮಾರಿಕೊಳ್ಳೋರು ಜೀವನ ನಡೆಸ್ತಾ ಇದ್ರು, ಆ ಕಷ್ಟದಲ್ಲಿದ್ದರು. 69 ಕಾಂಗ್ರೆಸ್ ಸ್ಪ್ಲಿಟ್ ಆಯಿತು. ಆಗ ಕಾಂಗ್ರೆಸ್ ಆರಿನ ಕನ್ವೀನರ್ ಆಡು, ಆಗ ಡಾಮಿನೇಷನ್ ನಮ್ಮ ಲಿಂಗಾಯತ ರೂಲ್ ಇತ್ತಲ್ಲ, ನಿಜಲಿಂಗಪ್ಪ ಅಲ್ಲಿ, ವೀರೇಂದ್ರ ಪಾಟೀಲ್ರು ಇಲ್ಲಿ, ಜತೆ ಇದು ಕೊಟ್ಟೋಗ್ಬಿಟ್ರು ಪಾಂಡಿಚೇರಿಗೆ. ಸೊ ದಟ್ ಹ್ಯಾಸ್ ಕ್ರಿಯೇಟೆಡ್ ಎನ್ ಆಪರ್ಚುನಿಟಿ. 27 ಸೀಟು ಹೊರಟೋಯ್ತು ಸಂಸ್ಥಾ ಕಾಂಗ್ರೆಸ್ದು. ಆರಂತ ಒಂದು ಗುಂಪು, ಹೂ ಅಂತ ಒಂದು ಗುಂಪು, 27 ಹೊರಟೋಯ್ತು. ನಮ್ಮ ಜಿಲ್ಲೆಯೊಳಗೆ ಯಶ್ವಪ್ಪ ವರ್ಸಫ್ ಮುಗ್ಗಿಹಳ್ಳಿ ಶಿವಪ್ಪ ಚುನಾವಣೆ ಆಯಿತು. ನಾನು ಅಷ್ಟೇ ಪ್ರಬಲವಾಗಿ ಯಶ್ವಪ್ಪನವ್ರ ಜೊತೆ ಕೆಲಸ ಮಾಡಿದೆ. 1800 ಹೋಟೆಲ್ಸ್ ಹೋದರು ಯಶ್ವಪ್ಪ. ದಟ್ಸ್ ದಿ ಪೀರಿಯಡ್. ನನ್ನನ್ನು ಏನಾದರೂ ಮಾಡಿ ಕಾಂಗ್ರೆಸ್ ಆರಿಗೆ ಕರ್ಕೊಂಡು ಹೋಗಬೇಕಂತ ತುಂಬ ಟ್ರೈ ಮಾಡಿದರು, ನಾನು ಒಪ್ಪಲಿಲ್ಲ. ಟಿಲ್ ದೆನ್ ಹಿ ವಾಸ್ ಎನ್ 100% ಆನೆಸ್ಟ್ ಮ್ಯಾನ್. ಆಮೇಲೆ ಸಿಂಡಿಕೇಟ್ ಅಂತ ಆಯ್ತಲ್ಲ, ಜನವೇ ದುಡ್ಡು ಹಾಕೊಂಡು ಗೆಲ್ಲಿಸ್ಬಿಟ್ರು 27 ಸೀಟ್ನ. ಒಂದು ಇಂದಿರಾ ಗಾಂಧಿ ಬ್ಯಾಂಕ್ ನ್ಯಾಷನಲೈಸ್ ಮಾಡಿದರು, ಪ್ರಿವಿ ಪರ್ಸ್ ಅಬಾಲಿಷನ್ ಮಾಡಿದರು. ಈ ಒಂದು 2-3 ಜನಗಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಆಗೋದು. 2/3 ಮೆಜಾರಿಟಿ ಬಂದರು ಹೆಣ್ಮಗಳಾಗ ದೇಶದಲ್ಲಿ. 1971 ಪಾರ್ಲಿಮೆಂಟ್ ಚುನಾವಣೆ ಆಯಿತು, 69 ಸ್ಪ್ರಿಟ್ ಆಯಿತು. ಆಗ ಇವರು ಇದ್ರ ಜವಾಬ್ದಾರಿ ತೊಗೊಂಡ್ರು, ದೇಶದಲ್ಲಿ ರಾಜ್ಯದಲ್ಲೆಲ್ಲ ಓಡಾಡಿದರು. ಪೀಪಲ್ ವಾಂಟ್ಸ್ ಎ ಚೇಂಜ್. ಅಡ್ವಾಂಟೇಜ್ ಹೇಗೆ ಬಂತು ನಂಗೆ ಗೊತ್ತಿದೆ. ನನಗೆ ಮೀಡಿಯಾ ಎಲ್ಲ ಇಂದಿರಾ ಗಾಂಧಿ ಪರವಾಗಿ ನಿಂತಿತ್ತು, ನನ್ನ ಕೇಳಿ ಹೇಳ್ತೀನಿ. ಏಕೆಂದರೆ ಇಲ್ಲಿ ಲಿಂಗಾಯತ್ ಡಾಮಿನೇಷನ್ನು, ಆಂಧ್ರದಲ್ಲಿ ರೆಡ್ಡಿ ಡಾಮಿನೇಷನ್ನು, ಹೀಗೆ ಒಂದೊಂದು ಕಡೆ ಒಂದು ಸನ್ನಿವೇಶಗಳಿದ್ದು. ಸೊ ಇಂದಿರಾ ಗಾಂಧಿಗೆ ಇಂಡಿಕೇಟ್ ಅಂತ ಗುಂಪು ಮಾಡಿಕೊಂಡ್ರು ಇವರು, ಸಂಸ್ಥಾ ಕಾಂಗ್ರೆಸ್ ಸಿಂಡಿಕೇಟ್ ಅಂತ ಮಾಡಿದ್ರು. ಕರ್ನಾಟಕದಲ್ಲಿ 27-27 ಸೋತು, ಇನ್ಕ್ಲೂಡಿಂಗ್ ಹಾಸನ. ಇದಾದಮೇಲೆ ನನಗೆ ಕೂರಿಸ್ಕೊಂಡು ತುಂಬ ಹೇಳಿದ್ರು, ಬೇಡ ನಿನ್ನ ಅಧ್ಯಕ್ಷನ್ ಮಾಡ್ತೀನಿ ಹಾಸನ ಜಿಲ್ಲೆಗೆ, ನೆಕ್ಸ್ಟ್ ನಂದೇ ಕ್ಯಾಬಿನೆಟ್ ಬರೋದು, ನಿನ್ನ ಎರಡನೇ ಮನುಷ್ಯ ಇರ್ತೀಯ ಕ್ಯಾಬಿನೆಟಲ್ಲಿ. ಅದು ನನಗೂರ್ಗೂ ಅಷ್ಟು ಸ್ನೇಹ ಬೆಳೆದ್ಬಿಡ್ತು. ದುರಂತ ಏನಂದರೆ ನಾನೇ ಪೊಸಿಷನ್ ಲೀಡರ್ ಆದೆ. ನನ್ನ ಲೈಫ್ ದುರಂತ ಇದು. ಅದು ದೈವದೇಚನೋ ನನಗೆ ಗೊತ್ತಿಲ್ಲ. 24 ಜನ ಸಂಸ್ಥಾ ಕಾಂಗ್ರೆಸ್ಸರು ಗೆದ್ದಿದ್ವಿ, ಇಲ್ಲಿ ಯಾರೂ ಆಗಿ ತಯಾರಾಗಿಲ್ಲ. 3 ದಿನ ಚರ್ಚೆ ಆಯಿತು. ಕೊನೆಗೆ ವೀರೇಂದ್ರ ಪಾಟೀಲ್ ಭಾಳ ಸಂಕಷ್ಟದಲ್ಲಿ, ಯಾರೋ ಗತಿ ಇಲ್ಲ, ಈ ಪಾರ್ಟೀಲಿ ಅಪೋಸಿಷನ್ ಲೀಡರ್ ಹಾಕಿ ಆ ಜವಾಬ್ದಾರಿ ತೊಗೊಂಡೆ. ಅವರ ಅಸೆಂಬ್ಲಿಲಿ ಹೇಳ್ತಾರೆ, ನೀನು ಶಲ್ಯ ಆದೆ ಅಲ್ಲಿ ನಿಂತಿದೀಯ ನನ್ನ ವಿರುದ್ಧ ಹೋರಾಟ ಮಾಡೋಕ್ಕೆ, ನಾನು ಈ ಕಡೆ ಇದ್ದೀನಿ. ಇದು ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ದುರಂತ ಇದು ಅಂತ ರೆಕಾರ್ಡ್ ಆಗಿದೆ ಅಸೆಂಬ್ಲಿ ಒಳಗೆ. ನಿನ್ನ ಪಕ್ಕದಲ್ಲಿ ಕೂತವರೆಲ್ಲ ರಾಜಶೇಖರ ಮೂರ್ತಿ ಡೆಪ್ಟಿ ಲೀಡರ್, ಅವರಿಂದ ನೀನು ಮುಖ್ಯಮಂತ್ರಿ ಮಾಡೋದಿಲ್ಲ, ಬಿ ಕೇರ್ಫುಲ್. ಹೌಸಲ್ಲ ಅಷ್ಟು ಬ್ಲಂಟು ಮನುಷ್ಯ, ಅದೆಲ್ಲ ಹೆದರ್ಕೊಳ್ಳೋ ಮನುಷ್ಯ ಅಲ್ಲ. ಶಕ್ತಿ ಬಂದುಬಿಟ್ಟಿದೆ ಅಷ್ಟೇ ತಿನ್ಬಿಡಿ. ಆಗ ಕರ್ನಾಟಕದಲ್ಲಿ 100 ಗೆದ್ದರು, 24 ಕಾಂಗ್ರೆಸ್ ಸಂಸ್ಥಾ ಕಾಂಗ್ರೆಸ್. ಕಾಗೋಡು ತಿಮ್ಮಪ್ಪ, ಬಂಗಾರಪ್ಪ ಕೋಣದಲ್ಲಿ ಅವರೊಂದು 3 ಜನ ಇದ್ದರು, ಆರುಮೋಗಮ್ ಇದ್ದರು, ಹೊಟೇಲ್ ನಾಗರಾಜ್ ಇದ್ದರು, ಗೋಪಾಲ್ಗೌಡರು ಇದ್ದರು. ಸರಿ, ಆಮೇಲೆ ಎಮ್ ಹೆಸರು 4 ಜನ 3 ಏನೋ ಇದ್ದರು, ಸುಂಟಣ್ಕರ್ ಅವರೆಲ್ಲ ಹೆಸರು ಮಾಡಿ. ದಟ್ ಈಸ್ ಎ ಕಾಂಪೊಸಿಷನ್ ದಿ ಅಪೋಸಿಷನ್. ಆಮೇಲೆ ಇವರು ನಮ್ಮ ವೆಂಕಟಪ್ಪ ಅಂತೇಳಿ ಕೊಳ್ಳೇಗಾಲದವರಿದ್ದು ಇಂಡಿಪೆಂಡೆಂಟ್ ಆಗಿ, ದಟ್ ಈಸ್ ದಿ ಕಾಂಪೊಸಿಷನ್. ಆ ಸಂದರ್ಭದಲ್ಲಿ ಏನಾಯಿತು, ನ್ಯಾಷನಲ್ ಲೆವೆಲಲ್ಲಿ
ರೈಲ್ವೆ ಬೋರ್ಡ್ ಚೇರ್ಮನ್ ಗಂಗೂಲಿ, ಹನುಮಂತಯ್ಯನವರು ರೈಲ್ವೆ ಮಿನಿಸ್ಟ್ರು. ಹನುಮಂತಯ್ಯನವರು ಭಾಳ ವೆರಿ ಏಬಲ್ ಅಡ್ಮಿನಿಸ್ಟ್ರೇಟರ್. ಆ ಟ್ರೈನ್ಸು ಟೈಮಿಗೆ ಸರಿಯಾಗಿ ಓಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ. ಆ ಗಂಗೂಲಿ ಮೇಲೆ ಈ ಡಿಸ್ಮಿಸ್ ಮಾಡಿಬಿಟ್ರು ಅವರು. ಇದು ಇಂದಿರಾ ಗಾಂಧಿಗೆ ಸಿಟ್ಟು ಬಂತು. ಅವರೇ ನನ್ನ ಗಮನಕ್ಕೆ ತರಲು ಡಿಸ್ಮಿಸ್ ಮಾಡಿದಲ್ಲ ಈಗಿರ ಅಂತ ಹೇಳಿ ಹನುಮಂತಯ್ಯ ಇಸ್ ಎ ವಿಯೇಬಲ್ ಅಡ್ಮಿನಿಸ್ಟ್ರೇಟರ್, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರಲ್ಲಿಂದ ಹೊರಡುವಾಗ ಏನು ಮಾಡಿಬಿಟ್ರು, ಕರ್ನಾಟಕದಲ್ಲಿ ಆಡಳಿತ ಶುದ್ಧೀಕರಣ ಮಾಡಬೇಕು ನಾನು ಅಂತ ಡಿಕ್ಲೇರ್ ಮಾಡಿಬಿಟ್ರು. ದಟ್ ಈಸ್ ದಿ ಬಿಗಿನಿಂಗ್ ದೇವರಾಜ ಅರಸು ಅವರ ಆಡಳಿತದಲ್ಲಿ ಸಡಿಲ ಆಯಿತು. ಯಾಕೆ ಅಂತ ಕೇಳಿ ವಿರ್ಲುವಿನ್ ಟೂರ್ ಮಾಡಿಬಿಟ್ರು ದೇವರಾಜ ಅರಸು. ಐ ನೋ ಎವ್ರಿಥಿಂಗ್. ಆಯಾ ಜಿಲ್ಲೆಗಳಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ನಮ್ಮ ಎಮ್ ಎಲ್ ಎಗಳನ್ನು ನೀವು ಜೊತೇಲಿ ಉಳಿಸ್ಕೋಬೇಕು, ನನ್ನ ಜೊತೇಲಿ ಇರೋದಕ್ಕೆ ನಿಮ್ಮ ಜವಾಬ್ದಾರಿ ಹೇಳಿದರು. ಆಗ ಆ ಎಮ್ ಎಲ್ ಎಗಳು ಸ್ವಲ್ಪ ದುರುಪಯೋಗ ಮಾಡಿಕೊಂಡ್ರು. ದಟ್ ಈಸ್ ದಿ ಇರೋಷನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಅಲ್ಲಿವರೆಗೂ ದೇವರಾಜ ಅರಸು ಬಗ್ಗೆ ನನ್ನ ಮುಂದೆ ಯಾವನಾದ್ರು ನಿಂತ್ಕೊಂಡವರು ಭ್ರಷ್ಟ ಅಂತ ಹೇಳೋದಾದರೆ ನಾನು ಆ ಸವಾಲು ಸ್ವೀಕಾರ ಮಾಡ್ತೀನಿ. ಏಕೆಂದರೆ ವಿಷಯ ಹೇಳ್ಬಿಡ್ತೀನಿ ನಾನು, ಅವರು ಹಾವನೂರು ಕಮಿಷನ್ ಯಾಕೆ ಮಾಡಿದರು ಅನ್ನೋದು ಬಗ್ಗೆ ವಿಷಯ ಬೇಡ. ಈಗ ನಾನೇ ಈ ಇಂದಿರಾ ಕಾಂಗ್ರೆಸ್ ಬಗ್ಗೆ ಬೆಳಗಿನ ಸಂಜೆವರೆಗೂ ತಮಟೆ ಹೊಡೆಯೋರು ಇಲ್ಲಿ ಹೌಸಲ್ಲಿ. ನಾನು ದೆಹಲಿಗೆ ಹೋಗಿ ಲೈಬ್ರರಿಯಲ್ಲಿ ವರ್ಕ್ ಮಾಡಿದೆ, ತುಂಬ ಸ್ಟಡಿ ಮಾಡ್ತಿದ್ದೆ. ನಾನು ಎರಡು ರಾಜ್ಯನ ತಗೊಂಡೆ, ಒಂದು ಉತ್ತರ ಪ್ರದೇಶದ ನೆಹರು ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇನ್ನೊಂದು ಜಗಜೀವನ್ ರಾಮ 30 ವರ್ಷ ಅವರು ಮಿನಿಸ್ಟ್ರು ನೆಹರು ಕ್ಯಾಬಿನೆಟಿಂದ. ಎರಡು ರಾಜ್ಯದಲ್ಲಿ ಎಷ್ಟು ಇದೆ ಬ್ಯಾಕ್ವರ್ಡ್ಸು ಶೆಡ್ಯೂಲ್ ಕಾಸ್ಟ್ ಅದೆಲ್ಲ ತೊಗೊಂಡು ಒಂದು ಖಾಸಗಿ ನಿರ್ಣಯ ಮಂಡನೆ ಮಾಡಿದೆ. ದೇವರಾಜು ಉತ್ತರ ಕೊಡಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು 5 ನಿಮಿಷ ಇಸ್ ಕಾನ್ಸ್ಟಿಟ್ಯೂಷನಲ್ ಇದು ಅಂತೇಳಿ ತಪ್ಪಿಸ್ಕೊಂಬಿಟ್ರು. ದೆಂದೆ ಹಾವನೂರು ಕಮಿಷನ್ ಸ್ಟಾರ್ಟ್ಸ್. ಹಾವನೂರು ಕಮಿಷನ್ನಲ್ಲಿ ವಕೀಲರಿಗೆ ಅವರೇನು ಬಿಡಲಿಲ್ಲ. ವಕೀಲರು ಇನ್ಕ್ಲೂಡೆಡ್ ಆಸ್ ಬ್ಯಾಕ್ವರ್ಡ್ಸ್ ಇರೋ ವಿಷಯ ಹೇಳ್ತೀನಿ. ಐ ನೋ ದಿಸ್, ನನ್ನ ಮುಂದೆ ಯಾರಾದರೂ ಹೇಳಬೇಕು. ಆದರೆ ವಕೀಲರು ಏನು ಮಾಡಿದ್ರು, ದೇವರಾಜ ಅರಸು ವಿರುದ್ಧ ನಿಲ್ಲಿಲ್ಲ ಪರವಾಗಿ, ಈ ವಕೀಲರು ಮಂತ್ರಿಗಳು. ದೆನ್ ಈ ಫೆಲ್ಟ್ ಬ್ಯಾಡ್, ಲೆಟ್ ಇಸ್ ಬಿ ಆನೆಸ್ಟ್. ಅವ್ರೇನು ಮಾಡೋಕ್ಕೆ ಹೋಗಲಿಲ್ಲ, ವಕೀಲರು ಇನ್ಕ್ಲೂಡ್ ಮಾಡಿರಲ್ಲ ಅಂತೇಳಿ ಹಿಂಗಾಯಿತು. ಸುಪ್ರೀಂ ಕೋರ್ಟ್ವರೆಗೂ ಹೋದರು, ಜಗಳ ಅದೇ ನಡೆದಿತ್ತು. ಅದಿರಲಿ, ಅದರಲ್ಲಿ ನಿಲ್ಲಿಸ್ತೇನೆ. ದೇವರಾಜ ಅರಸು ಅಡ್ಮಿನಿಸ್ಟ್ರೇಷನ್ ಏನು ಮಾಡಿದ್ರು, ಎಲ್ಲ ಸಮಾಜದವರಿಗೆ ಸೀಟ್ ಕೊಟ್ಟರು. ದಟ್ ಇಸ್ ದಿ ಬಿಗಿನಿಂಗ್. ಕುಂಬಾರ ಇರ್ಬೋದು, ಗಾಂಡ್ಗ ಇರ್ಬೋದು. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ, ದೇವೇಂದ್ರಪ್ಪ ಗಾಳಪ್ಪ ಅಂತೇಳಿ ವೀರೇಂದ್ರ ಪಾಟೀಲ್ರ ವಿರುದ್ಧ ಅಲ್ಲಿ ನಿಂತು. ಅಂದರೆ ವೀರೇಂದ್ರ ಪಾಟೀಲ್ ನಿಲ್ಲಿಲ್ಲ, ಯಾರನ್ನೂ ನಿಲ್ಲಿಸ ನಿಲ್ಲಕ್ಕಾಗ, ಎಲೆಕ್ಷನ್ಗೆ ನಿಲ್ಲಿಲ್ಲ ವೀರೇಂದ್ರ ಪಾಟೀಲ್ರ, ಚರ್ಚೆ ಬೇಡ. ಯಾವ ಸಮಾಜನ ಗುರುತಿಸೋಕೆ ಸಾಧ್ಯ ಇತ್ತಿಲ್ವೋ ದಟ್ ಈಸ್ ದಿ ಡಿಸಿಷನ್ ಹ್ಯಾಸ್ ಟೇಕ್. ಯಾಕೆ ಆ್ಯಂಟಿ ನಿಜಲಿಂಗಪ್ಪ ಮೂಮೆಂಟ್ ವಾಸ್ ದೇರ್. ಇಲ್ಲಿ ವೀರೇಂದ್ರ ಪಾಟೀಲು ಅಲ್ಲಿ ಬರೀ ಲಿಂಗಾಯತರದ ಡಾಮಿನೇಷನ್ ಅಂತ, ದಟ್ ವಾಸ್ ಸ್ಪ್ರೆಡ್ ವೈಡ್ ಸ್ಪ್ರೆಡ್ ಇನ್ ಕರ್ನಾಟಕ. ಸಿದ್ದೂರಪ್ಪನವ್ರು ಹೇಳಿದ ಮಾತು ಹೇಳಿದಾದರೆ ಹೌಸ್ನಲ್ಲಿ ಹೇಳಿದಾರ್ರಿ, ಆ ತಕಡಿ ಇದೆಯಲ್ಲ ಎಲ್ಲಿವರೆಗೂ ಈ ರಾಜ್ಯ ಈ ತಕಡಿ ಹಿಡಿದವ್ರ ಕೈಲಿ ಇದೆಯೋ ಅಲ್ಲಿವರೆಗೂ ರಾಜ್ಯದಲ್ಲಿ ನಮಗೆ ಸೇಫ್ಟಿ ಇಲ್ಲ ಅಂತ ಭಾಷಣ ಮಾಡಿದ್ದಾರೆ.
ಅನೇಕರಿಗೆ ಗೊತ್ತಿಲ್ಲ, ಹಿಸ್ಟ್ರಿ ಇಲ್ಲ, ಏನೋ ಮಾತಾಡ್ಕೋತಾರೆ. ದಟ್ ವಾಸ್ ದಿ ಅಟ್ಮಾಸ್ಫಿಯರ್ ನಿಜಲಿಂಗಪ್ಪನವ್ರದ್ದು ವೀರೇಂದ್ರ ಪಾಟೀಲ್ರ ಸರ್ಕಾರದ ವ್ಯವಸ್ಥೆ ತೆಗಿಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. 27-27 ಸೂತ್ರ, ನಾವು ಅದನ್ನು 214 ಆಗಿದ್ದು 27 ಸೋತ್ವಿ. ನಾನು ಅಸೆಂಬ್ಲಿ ಗೆದ್ವಿ. 24 ಜನ ನಮ್ಮ ಜಿಲ್ಲೆಯಿಂದ 3 ಜನ ಗೆದ್ದಿದ್ದರು. ದಟ್ಸ್ ದಿ ಟೈಮ್ ನಮ್ಮ ಹೋರಾಟ ಶುರುವಾದ್ದು. ನಾನು ಆಪೋಸಿಷನ್ ಲೀಡರು, ಅವರು ಮುಖ್ಯಮಂತ್ರಿ. ಇನ್ ಮೈ ಲೈಫ್ ಹಿಸ್ಟ್ರಿ ಅಂಥ ಒಬ್ಬ ಮುಖ್ಯಮಂತ್ರಿ ನಾನು ನೋಡಲಿಲ್ಲ. ಯಾಕೆ ಅಂತ ಕೇಳಿ, ದಿನಕ್ಕೊಂದು ಹಗರಣ ಎತ್ತಿವೆ ನಾನು, ಆ ವಿಷಯ ಬೇಡ ನಿಮಗೆ, ಪ್ರೊಸೀಡಿಂಗ್ಸ್ ಎಲ್ಲ ಸಿಕ್ಕತ್ತೆ ಎಲ್ಲ. ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಲಿಲ್ಲ, ಉಪಯೋಗ ಇಲ್ಲ ಅಂತ. ಆ ಮನುಷ್ಯ ಹೌಸ್ನಲ್ಲಿ ಅದು ಯಾವುದೇ ವಿಷಯ ಎತ್ತಿದ್ರು ಸಮಜಾಯಿಷಿಗೆ ಕೊಟ್ಟು ಉತ್ತರ ಕೊಟ್ಟು ಸ್ಯಾಟಿಸ್ಫೈ ಆಗೋವರೆಗೂ ಹೋಗ್ತಾ ಇದ್ದಿಲ್ಲ ಅವರು. ಆ ಎತ್ತರದ ವ್ಯಕ್ತಿ ಮುಖ್ಯಮಂತ್ರಿ ನಾನು ನೋಡಲಿಲ್ಲ. ನಾನು ಖಂಡಿತ ನೋಡಿಲ್ಲ. ನಾನು ಹೀ ಮಸ್ಟ್ ಕನ್ವಿನ್ಸ್ ದಿ ಹೌಸ್. ನಾವು ಕೇವಲ 24 ಜನದಲ್ಲಿ ಹೌಸಲ್ಲಿ ಕೂರ್ತಿದ್ದು, ನಾನು ರಾಮನಗರದ ಪುಟ್ಟಸ್ವಾಮಿ ಅಲ್ಟಿಮೇಟ್ಲಿ ಗೌರ್ಮೆಂಟ್ ರಿಪ್ಲೈ ಮಾಡೋದಕ್ಕೆ, ಬಾಕಿರೆಲ್ಲ ಇನ್ಸ್ಪೆಕ್ಟರ್ ರುಜು ಹಾಕಿ ಹೋಗ್ಬಿಡೋರು. ಹೌಸ್ನ 24 ಜನ ಖಾಲಿ, 22 ಜನ ನಾವು. ಇವ್ರು ಸೋಷಿಯಲಿಸ್ಟ್ ಕೂತ್ಕೊಳ್ಳೋರು, ಆರುಮುಖಂ ಕೂತ್ಕೊಳ್ಳೋರು, ವಾಟಾಳ್ನಗರ ಕೂತ್ಕೊಳ್ಳೋರು, ಅವರೆಲ್ಲ ಸರ್ಕಾರದ ಪರ. ಇನ್ನು ಸಿಂಡಿಕೇಟ್ ಅಂದರೆ ಅಸಹ್ಯ ಎಲ್ಲರಿಗೂ ಆ ಸಿಚುಯೇಷನ್. ಅದರಿಂದ ದೋ ದಿ ಅಪೋಸಿಷನ್ ಈಸ್ ಸೋ ವೀಕ್, ನನ್ನ ಮಾಡಿದಂಥ ಆಪಾದನೆಗೆ ನನ್ನ ಭಾಷಣ ನಾನು ಎದ್ದು ನಿಂತಾಗ ಇಡೀ ಕಾಂಗ್ರೆಸ್ಸಿನ 170 ಅಲರ್ಟ್ ಆಗಿರೋರು, ಮಂತ್ರಿಗಳೆಲ್ಲ ಅಲರ್ಟ್ ಆಗಿರೋರು. ದಟ್ ಇಸ್ ದಿ ಡಿಸಿಷನ್ ಈಸ್ ಗಿವನ್, ಬಿ ಕೇರ್ಫುಲ್ ಅಂತ. ದ ರೆಸ್ಪೆಕ್ಟ್ ಈ ಶೋನ್ ಟು ದಿ ಅಪೋಸಿಷನ್ ಸಮಥಿಂಗ್ ಯೂನೀಕ್. ಅಂಥ ಮುಖ್ಯಮಂತ್ರಿ ನಾನು ನೋಡಿಲ್ಲ. ಲೆಟ್ ಇಸ್ ಬಿ ಆನೆಸ್ಟ್. ಆದರೆ ನಮ್ಮ ಸ್ನೇಹ ಎಷ್ಟಕ್ಕಿತ್ತು ಅನ್ನೋದಕ್ಕೆ ಹೇಳ್ತೀನಿ ನಾನು ನಿಮಗೆ. ದೋ ವಿ ಆರ್ ಸೋ ಫ್ರೆಂಡ್ಸ್, ದಿ ಫೈಟಿಂಗ್ ಈಸ್ ಲೈಕ್ ಎನಿಥಿಂಗ್. ನಮ್ಮ ಪ್ರಜಾವಾಣಿ ಒಬ್ಬರು ಮಂಗಳೂರಿನವರು, ಆಮೇಲೆ ಮುಂಗಾರು ಪತ್ರಿಕೆ ಬ್ಯೂಟಿಫುಲ್ ಆರ್ಟಿಕಲ್ ಬರ್ತಾರೆ ಲಂಕೇಶಲ್ಲಿ. ಒಂದು ಕಡೆ ನಾನು, ಒಂದು ಕಡೆ ಅವ್ರದ್ದು ಇಂಟರ್ಪ್ಯೂಜಲ್ಲಿ. ಅಂಥ ಪೀರಿಯಡ್ ನಾವು ನೋಡಲ್ಲ. ಒಂದು ದಿನ ಫೋನ್ ಮಾಡಿದರು ಬೆಳಗ್ಗೆ 5:30-6 ದೇವರಾಜಯ್ಯರ ಸ್ಪೀಕಿಂಗ್, ಸ್ವಲ್ಪ ಬರೋಣವಾಗುತ್ತೋ ಅಂತ. ಪಾಪ ದೊಡ್ಡ ಮನುಷ್ಯ. ಸರ್ ನಾನು ಇಲ್ಲೆಲ್ಲೋ ಜಯನಗರದಲ್ಲಿದ್ದೀನಿ ಸರ್, ಕಾರ್ ಇಲ್ಲ ನನಗೆ, ನಮ್ಮ ಸ್ಟಾಫ್ ಕಾರ್ ಕಳಿಸ್ತೀನಿ ಬನ್ನಿ ಅಂತ ಹೋದೆ. ಅವ್ರತ್ತ 200 ಒಂದು ಫಿಯೆಟ್ ಕಾರು, ಅದೇ ಗಾಂಜಿವೀರಪ್ಪ ಹೇಳಿದ್ದು. 100 ಬಸ್ಸನ್ನು ಚಾಸಿ ಕೊಂಡ್ಕೊಂಡ್ರು ಅಶೋಕ್ ಲೇಲ್ಯಾಂಡ, ಅವ್ರಿಗೆ ಗಿಫ್ಟ್ ಕೊಟ್ಟರು ಅಂತ. ದಟ್ ಈಸ್ ಎ ಡರ್ಟಿ ಚಾರ್ಜ್ ಅವ್ರ ಹತ್ರ ಇತ್ತದು. ಅವರೇ ಡ್ರೈವ್ ಮಾಡಿದರು ಪ್ಯಾಲೇಸ್ ಒಳಗಡೆಗೆ ವಾಕ್ ಮಾಡಿದ್ವಿ. ಸುತ್ತಕೊಂಡು ಬರುವಾಗ ಪೂರ್ವದ ಕಡೆ ಸೂರ್ಯ ಹುಟ್ಟು ಬರ್ತಾ ಇದ್ದಾನೆ. ಏನು ಗೌಡ, ನನ್ನ ಮೇಲೆ ಬೆಳಗಿನ ಸಂಜೆವರೆಗೂ ಭ್ರಷ್ಟಾಚಾರದ ಆಪಾದನೆ ನನ್ನ ಸರ್ಕಾರದ ಮೇಲೆ ಹೇಳ್ತಾ ಇರ್ತೀನಿ ಅಂದರು. ಏನು ಸರ್ ನೀವು ಹೇಳೋದು, ವ್ಯಕ್ತಿಗತವಾಗಿ ನಿಮ್ಮ ಮೇಲೆ ಹೇಳಿಲ್ಲ, ಎಲ್ಲಿ ನಿಮ್ಮ ಸರ್ಕಾರ ಹೇಳುತ್ತಾ ಇದೆಯೋ ಅದನ್ನು ಹೇಳ್ತೀನಿ, ನಿಮ್ಮ ಮಂತ್ರಿಗಳಿಗೆ ಹೇಳಿ. ನೋಡೋ ಇದೊಂದು ಉಂಗುರನ ಮೈಸೂರು ಮಹಾರಾಜರು ಕೊಟ್ಟಿರ್ಕೋಣ ಅಷ್ಟೇ, ಏನೂ ಮಾಡಿಲ್ಲ.
ತುಂಬ ನೊಂದ್ಕೊಳ್ತೀನಿ ನಾನು. ಏನು ಮಾಡ್ತೀಯ ಈ ಹೊಡೆತ ನಾನು ಎಮ್ ಎಲ್ ಎಗಳೆಲ್ಲ ಉಳಿಸ್ಕೋಬೇಕಲ್ಲ ಅಂತಂದು ಮತ್ತೆ ವಾಕ್ ಮಾಡ್ಕೊಂಡು ಬಂದು ಅಲ್ಲಿ ಒಂದು ಕಾಟೇಜ್ ಇತ್ತು, ಅವೆಲ್ಲ ಒಡೆದಿತ್ತಿಲ್ಲ ಆಗ ನಾಯ್ಡು ಅಂತ ಇದ್ದು ಇಬ್ಬರೇ ಕೂತ್ಕೊಂಡ್ವಿ. ನನ್ನ ಕಷ್ಟ ಸುಖ ಏನಿತ್ತು ಅವ್ರಿಗೆಲ್ಲ ತರಿಸ್ಕೊಂಡಿದ್ರು, ಸಿ ಓಡಿಂದ ತರಿಸ್ಕೊಂಡಿದ್ರು, ಐ ಬಿಯಿಂದ ತರಿಸ್ಕೊಂಡಿದ್ರು, ಡಿ ಸಿಯಿಂದ ತರಿಸ್ಕೊಂಡಿದ್ರು. ಹೇ ಗೌಡ ನಿಂದೇನೇನಂತ ಪತ್ತೆ ಹಚ್ಚಿ ಟ್ರೈ ಮಾಡಿದೆ ಕಣ, ನಾನು ಡಿಫೀಟ್ ಆಗ್ಬಿಟ್ಟೆ ಇವತ್ತು, ನಿನಗೆ ಇಷ್ಟು ಸಾಲ ಇದೆ, ಆರು ಮಕ್ಕಳಿದೆ, ಬುದ್ಧಿ ಇದೆ ಅನ್ನೋದು ಬೈದರು. ಬೆಡಿ ಸಾರ ಇದ್ದಿದ್ದಾಗತ್ತೆ, ಏನೋ ಪುಣ್ಯಾತ್ಮ ಸಲಹೆ ಮಾಡಿದ್ರು, ನಾನು ನನ್ನ ಬಗ್ಗೆ ನೀವು ತೋರಿಸೋ ಗೌರವವೇ ಸಾಕು. ಕೊನೆಗೆ ಅಲ್ಲಿ ಬಂದರು, ಹೋಲಪ್ಪ ಒಂದು ಮಾತು ಕೊಡೆ ಅಂದರು, ಹೌಸಲ್ಲಿ ನೀನು ಏನು ರೈಸ್ ಮಾಡ್ತೀಯ, ದಿನಕ್ಕೊಂದು ಸಬ್ಜೆಕ್ಟ್ ರೈಸ್ ಮಾಡ್ತೀಯಲ್ಲಪ್ಪ, ನಿನಗೆ ಯಾರು ಕೊಡ್ತಾರೆ ಇನ್ಫಾರ್ಮೇಷನ್ನ? ಆಗ ಏನಿತ್ತು ಅಂದರೆ ಈ ಎಮ್ ಎಲ್ ಎಗಳದು ಯಾವಾಗ ಸಡಿಲ ಕೊಟ್ಟಲ್ಲ ಹಲವಾರು ನಿರ್ಣಯಗಳು ಮಾಡೋಕೆ ಬಂದವರು. ಈ ಅಧಿಕಾರಿಗಳೆಲ್ಲ ಏನಿತ್ತು, ಈ ಮೇಲ್ವರ್ಗದ ಅಧಿಕಾರಿಗಳಿದ್ರಲ್ಲ ಇವರುಗಳಿಗೆ ಸಮಾಧಾನ ಇಲ್ಲ. ಒಳಗಡೆ ಅಲ್ಲೇನು ನಡೀತದೆ ನನಗೆ ಇನ್ಫಾರ್ಮೇಷನ್ ಬಂದ್ಬಿಡೋದು. ನಾನು ಇಲ್ಲಿ ಬಾಡಿಗೆ ಮನೇಲಿದ್ದರೂ ಅವರು ಟೈಪ್ ಮಾಡಿಬಿಟ್ಟು ಒಂದು ಕವರ್ ಸೀಲ್ ಮಾಡಿಬಿಟ್ಟು ಜನರಲ್ ಹಾಸ್ಪಿಟಲ್ ರೂಮ್ ನಂಬರ್ 6 ಎಸ್ತುಬಿಡೋರು. ನಾನು ಹೌಸ್ ಮುಗಿಸ್ಕೊಂಡು ಬಂದರೆ ಬಿದ್ದಿರೋ ಕವರ್ಗಳು ನೋಡಿವೆ, ಬೆಳಗ್ಗೆ ಕೊಟ್ಬಿಡಿವೆ ನಾನು ರೂಲ್ 16 ಏನೋ ಬೆಳಗ್ಗೆ. ದಟ್ ಇಸ್ ದಿ ಪೊಸಿಷನ್. ನಾನು ಹೇಗೆ ಹೇಳಲಿ ಸರ್, ನಾನು ನಂಬ್ತಾರೆ ಸರ್ ಜನ ಅಂದಮೇಲೆ, ನಾನು ಹೇಗೆ ಹೇಳಲಿ ಸರ್, ದಯಮಾಡಿ ಕ್ಷಮಿಸಿ ಸರ್, ನಾನು ನಿಜವಾಗೂ ಅಪೋಸಿಷನ್ ಲೀಡರ್ ಸರ್, ನಾನೇನು ಮುಖ್ಯಮಂತ್ರಿ, ನೀವೇ ಹೇಳಿದರೆ ಮಹಾಭಾರತದ ಶೈಲಿನ ಕಥೆನ ಹೌಸ್ನಲ್ಲಿ, ಬಟ್ ಏನು ಮಾಡಲಿ ಸರ್, ಈ ಜವಾಬ್ದಾರಿ ತೊಗೊಂಬಿಟ್ಟಿದ್ದೀನಲ್ಲ ಸರ್, ನನಗೆ ಆತ್ಮವಂಚನೆ ಮಾಡ್ಕೊಳಕ್ಕಾಗಲ್ಲ ಸರ್, ನಿನ್ನ ಹಣೆ ಬರ ಹೋಗು ಅಂತಂದರು. ಯಾಕೆಂದರೆ ಇರೋ ವಿಷಯ ಹೇಳಬೇಕಾಗತ್ತೆ, ಹೇಳ್ತಾ ಹೋದರೆ ತುಂಬ ಹೇಳಬಲ್ಲ ನಾನು, ನಾನು ಸಾಕಷ್ಟು ಎಷ್ಟು ಸಾಧ್ಯವೂ ಹೇಳಿದ್ದೀನಿ ನನ್ನ ಲೈಫ್ ಹಿಸ್ಟ್ರಿನಲ್ಲಿ. ಯಾವ ಎತ್ತರದ ಮನುಷ್ಯ ಅನ್ನೋದಕ್ಕೆ ಎರಡು ಉದಾಹರಣೆ ಕೊಡ್ತೇನೆ. ನಮ್ಮ ಮಿಲ್ಟ್ರಿ ಸಿದ್ದಪ್ಪ ಕ್ಯಾನ್ಸರ್ ಆಗ್ಬಿಡ್ತು, ನಾವು 24 ಜನ ಎಮ್ ಎಲ್ ಎಗಳು, ಹೇಗಡೆ ನಾನು ವೀರೇಂದ್ರ ಪಾಟೀಲ್ ಕೂತ್ಕೊಂಡ್ವಿ, ಏನ್ರಿ ಡಾಕ್ಟರ್ ತಿಮ್ಮೇಗೌಡರಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ, ನಾವ್ರಿಗೆ ಸಹಾಯ ಮಾಡಬೇಡ, ಮಾತಾಡಲಿಲ್ಲ. ನಂಗೆ ತುಂಬ ಬೇಜಾರಾಯಿತು. ನಾವು ಎಮ್ ಎಲ್ ಎಗಳಿಗೆ 100 ರೂಪಾಯಿ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ. 24 ಜನ, ಒಂದು ಬಾರಿಂಗ್ 1 or 2 ಪೀಪಲ್, ಬಾಕಿರೆಲ್ಲ ಕೊಟ್ಟರು. ಅದಕ್ಕೆ ಸ್ವಲ್ಪ ಸೇರಿಸಿ 3,000 ರೂಪಾಯಿ ತೊಗೊಂಡೆ ನಾನು, ಬೋರಿಂಗ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಿದ್ದು ಕೊಟ್ಟು ಬಂದೆ. ಇದು ದೇವರಸು ಗೊತ್ತಾಗ್ಬಿಡ್ತು. ಡಾಕ್ಟರ್ ತಿಮ್ಮೇಗೌಡರಿಗೇನು, ಯಾವಾಗ ಇವರು ಸಂಸ್ಥಾ ಕಾಂಗ್ರೆಸ್ಗೆ ಹೋದ್ರಲ್ಲ ಅವ್ರ ಜೊತೆ ಹೋಗಲಿಲ್ಲ ಅವರು. ಈಗ ನಿಜಲಿಂಗಪ್ಪನವ್ರ ಜೊತೆ ಅಷ್ಟು ತಂದೆ ಮಕ್ಕಳ ಭಾವನೆ ನಿಜಲಿಂಗಪ್ಪನವ್ರಿಗೂ ಡಾಕ್ಟರ್ ತಿಮ್ಮೇಗೌಡರಿಗೂ, ಅಲ್ಲಿಂದ ಅವ್ರಿಗೆ ವೈರತ್ವ ಶುರುವಾಯಿತು. ಡೆಲಿವರಿ ಅವ್ರ ಫ್ರೆಂಡ್ಶಿಪ್ ಆಗಿತ್ತು. ಸನ್ನಿವೇಶ ನೋಡಿ ಹೇಗೆ ಬರುತ್ತೆ ಲೈಫಲ್ಲಿ. ಈ ಮನುಷ್ಯ ದೇವರಾದರ್ಸು 10,000 ರೂಪಾಯಿ ತೊಗೊಂಡು ಹೋಗಿ ಮಿಲ್ಟ್ರಿ ಸಿದ್ದಪ್ಪನ ಹೆಂಡತಿ ಪಕ್ಕದಲ್ಲಿದ್ದರು, ಅವ್ರ ಕೈಗಿಟ್ಟರು, ನೋಡಮ್ಮ ನೀನೇನು ವರಿ ಮಾಡಬೇಡ, ಆ ಡಾಕ್ಟ್ರ್ ಕರೆಸಿದರು ಬೋರಿಂಗ್ ಹಾಸ್ಪಿಟಲ್ ಸೂಪ್ರಿಂಟ್, ಯಾವ ಮೆಡಿಸಿನ್ ಬೇಕು ಎಲ್ಲಿಂದ ತರಿಸ್ಕೋಬೇಕು ಇದು ನನ್ನ ಜವಾಬ್ದಾರಿ. ಆಗಿನ್ನೂ ಎಮ್ ಎಲ್ ಎಗಳಿಗೆಲ್ಲ ಮೆಡಿಕಲ್ ಬಿಲ್ ಎಲ್ಲ ಕೊಡೋದಿತ್ತಿಲ್ಲ ಆ ಕಾಲದಲ್ಲಿ, ಸಂಬಂಧ ಇಲ್ಲ, ಸಂಸ್ಥಾ ಕಾಂಗ್ರೆಸ್ಸು ಲಿಂಗಾಯತರು ಬರೋದೆ ಭಾವನೆಯಲ್ಲಿ. ಇಂಥ ಸಮಯದಲ್ಲಿ ಆ ಮನುಷ್ಯನ ಹೃದಯ ಹಸು ಮಗುವಿನಿಗಿದ್ದಾಗಿದ್ದೆ. ಮನೆ ಹತ್ರ ಯಾರು ಹೋದರೆ ಏಯ್ ಅವ್ಯಾರೋ ಮೋದಿನಂತಲ್ಲ, ನನ್ನ ಮಗಳದು ಮದುವೆ ಇಟ್ಕೊಂಡಿದ್ದೀನಿ ಬುದ್ಧಿ ಅಂದರೆ ಕೂಡ ಅವನಿಗೆ 10,000
ನಮ್ಮ ತಂದೆ ಸತ್ತೋಗ್ಬಿಟ್ಟ ಬುದ್ಧಿ ತಿಥಿ ಮಾಡು. ಏಯ್, ಅವ್ನು ಕರೆಯೋದು ಕೂಡ ಬಂದಿದ್ದು 10,000 15,000. ನನ್ನ ಮಗಳು ಮೆಚೂರ್ ಆಗಿದ್ದಾಳೆ ಸರ್, ಆರೈಕೆ ಮಾಡಬೇಕು ಅಂದರೆ ಅವನು ಯಾವನಾರ ಇರಲಿ, ನೀನು ಲಿಂಗಾಯಿತ ಒಕ್ಕಲಿಗ ಕುರುಬ ಹರಿಜನ ಕೇಳ್ತಿತ್ತಿಲ್ಲ ಅವರು. ಹ್ಞೂ, ಕೂಡ ಅವನಿಗೆ 1,000. ದಿಸ್ ಈಸ್ ದಿ ಬ್ರಾಡ್ ಮೈಂಡೆಡ್ನೆಸ್ ಆಫ್ ದೇವರಾಜ ಅರಸ್. ದಟ್ ಇಸ್ ಬಿ ಆನೆಸ್ಟ್. ಅಂತರ್ ಸಿಗಲ್ಲ ಅಂದೆ ನಾನು. ಆನೆಸ್ಟಿ ಬಗ್ಗೆ, ನಿಜಲಿಂಗಪ್ಪನವ್ರ ಬಗ್ಗೆ ನಾನು ಗೌರವ ಕೊಡ್ತೀನಿ, ಟು ಸಮ್ ಎಕ್ಸ್ಟೆಂಟ್ ಜೊತೆ ಬಗ್ಗೆ ಗೌರವ ಕೊಡ್ತೀನಿ. ಅಲ್ಲಿಂದ ಮುಂದಕ್ಕೆ ಹೇಗೆ ಅಡ್ಮಿನಿಸ್ಟ್ರೇಷನ್ ಡಿಟೀರಿಯೇಟ್ ಆಗಿತ್ತು ಚರ್ಚೆ ಬೇಡ ಆಗಿ ನಾನು ಜೈಲ್ಗೆ ಹಾಕಿದ್ರು. ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಹಾಕಿ. ಈ ನಮ್ಮ ಮಹಾನುಭಾವರುಗಳೆಲ್ಲ ಇದ್ದಾರೆ, ಶ್ರೀಕಂಠ ಯಾಕೆ ಇಲ್ಲ ಕಪ್ಪ ಇದೆಲ್ಲ ಒಂದು ಗ್ಯಾಂಗ್, ಅವ್ನು ಒಳಗಾಗ್ತದೆ ನಮ್ಗೆ ಬಿಡಲ್ಲ ಅವನು. ಏಕೆಂದರೆ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸ್ಕ್ರೂಟ್ರ್ ಮೇಲೆ ಗೊಬ್ಬರ ಹೇರೋದೆಲ್ಲ ಬರೆದ್ಬಿಟ್ಟಿದ್ದೆ ನಾನು. ಅವ್ರಿಗೆಲ್ಲರಿಗೂ ನಮ್ಮವ್ರಿಗೆ ಏನಾರೋ ಹಾಕ್ಲೇಬೇಕು ಅವನ್ನ, ಅದು ನಮ್ಗೆ ಉಳಿತಾನೆ. ಈಸ್ ನೋ ಮೈಂಡ್ ಆ್ಯಕ್ಚುಲಿ ಪುಟ್ ಮೀ ಬಿಹೈಂಡ್ ದಿ ಬಾರ್ಸ್. ನಮ್ಮ ತಂದೆ ಬ್ರೈನ್ ಹೊರಟೋಯ್ತು. ಈಗ ನಾನು 2nd ಮೊದಲನೇ ಮಗ, ಮೊದಲನೇ 3 ಗಂಡು ಮಕ್ಕಳು, ಮೊದಲನೇ ತಿರೋಗ್ಬಿಟ್ರು ಇನ್ಫ್ಲೂಯೆನ್ಸಲ್ಲಿ ಗೊತ್ತ ಮನುಷ್ಯನಿಗೆ. ನಮ್ಮೂರಲ್ಲಿ ಹಳ್ಳಿಯವರು ನಿನ್ನ ಮಗ ಸಾಯೋವರೆಗೂ ಹೊರಗೆ ಬರಲ್ಲ ಅಂದ್ಬಿಟ್ಟು ನಮ್ಮಪ್ಪನೇ ಬ್ರೈನ್ ಹೊರಟೋಯ್ತು. ಹಿರಿಯ ಮಗ ತುಂಬ ಪ್ರೀತಿಯಿಂದ ಸಾಕಿದ್ರು, ಅವ್ರು ರಿಕವರ್ ಆಗಲಿಲ್ಲ, ಗೊತ್ತಾಗೋಯ್ತು ಅವ್ರಿಗೆ. ಹುಚ್ಚುಮಾಸ್ತಿ ಕೂಡ ಕಳಿಸಿದರು. ಅನ್ಕಂಡೀಷನಲ್ಲಾಗಿ ಬಿಡ್ತೀನಿ ನಾನು. ಒಂದು ಕಂಡೀಷನ್, ನನ್ನ ಕ್ಯಾಬಿನೆಟಿಗೆ ಸೇರಬೇಕು. ತಂದೆ ಜೊತೆ ನಾನು ಇಲ್ಲೇ ಹೊರೇ ಇದ್ಕೊಂಡಿರಲಿ, ತಂದೆ ರಿಕವರ್ ಆಗ್ಬಿಡ್ಬೋದು ಅಂತ. ಪಾಪ ಹೃದಯದಲ್ಲಿ ಎಷ್ಟು ದೊಡ್ಡ ಮನುಷ್ಯ ಅನ್ನೋದಕ್ಕೆ ಕೇಳ್ತೀನಿ. ಕಳಿಸಿದ್ರು. ನಾನು ಹೇಳಿದೆ ಸಾಧ್ಯ ಆಗಲ್ಲ, ಸರೆಂಡರ್ ಆಗೋದಿಲ್ಲ. ನಮ್ಮ ತಂದೆ ತೀರೋದ್ರೆ 11 ನಿತ್ಯ ಕರ್ಮ ಮಾಡಬೇಕು, ಕಳಿಸ್ಕೊಡಿ ಪೆರೋಲಲ್ಲಿ. ನಾನು ಖಂಡಿತ ಇದು ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಲೆಟ್ರ್ ಬರೆದು ಮಲ್ಲಯ್ಯ ಅಂತ IG ಪ್ರಿಸನ್ನು ಇವರು BS ಹನುಮಾನ್ ಹೋಮ್ ಸೆಕ್ರೆಟ್ರಿ ಕಳಿಸ್ಕೊಟ್ಟೆ. ತುಂಬ ನೊಂದ್ಕೊಂಡ್ರು, ಏನಪ್ಪ ಹುಡುಗ ಹೀಗೆ. ಅದೇ ಸಂದರ್ಭದಲ್ಲಿ ಒಬ್ಬ BDO ನರಸಿಂಹಯ್ಯ ಅಂತ ಇದ್ದ, ಒಳ್ಳೆ ಮನುಷ್ಯ. ಇವರೆಲ್ಲ ಹೋಗಿ ಅವ್ನು ವರ್ಗ ಮಾಡಿಸ್ಬಿಡೋದೆ, ನಾನು ನಿಲ್ಲಿಸ್ತೀನಿ. ನನಗೆ ಬಂದು ಹೇಳಿದರು ನಮ್ಮ ತಾಲೂಕಿನ ಜನ, ನನ್ನೊಂದು ಕಾಗದ ಬರದೆ, ಅರಸುಗಳೇ ಸಾಮಾನ್ಯವಾಗಿ ಅರಸುಗಳು ಬೇಟೆ ಹೋಗ್ತಾರೆ, ಒಂದು ಜಿಂಕೆ ಮಲಗಿದ್ರೆ ಮೊದಲು ಕಲ್ಲೆಸಿತಾರೆ, ನಾನು ಬೇಟೆ ಬಂದಿದ್ದೀನಿ ನೀನು ಓಡೋ ಪ್ರಾಣ ಉಳಿಸ್ಕೊ ಅಂತ, ಆಮೇಲೆ ಬೇಟೆ ಆಡ್ತಾರೆ. ನಾನು ಅನೇಕ ಬುಕ್ಸ್ ಓದಿದ್ದೀನಿ. ವಿರೋಧ ಪಕ್ಷದ ನಾಯಕನ ನಾಲ್ಕು ಗೋಡೆ ಮಧ್ಯದಲ್ಲಿ ಇಟ್ಟು ಆ ನಿರಪರಾಧಿ ಅಧಿಕಾರಿನ ವರ್ಗ ಮಾಡಿಬಿಡೋದು ನೀವು, ಇದೇ ಲೆಟ್ರ್ ಬರೆದಿದ್ದೆ ನಾನು. ನೆಕ್ಸ್ಟ್ ಡೇ ರಾಮಲಿಂಗಮ್ ಅಂತ ಇಂಟೆಲಿಜೆನ್ಸ್ DIG ತೋ IG ಕಳಿಸಿದರು, ನೀನೇ ಹೋಗಬೇಕು, 3 3 ಹೋಗು. ಆ ನರಸಿಂಹಯ್ಯ ಅಂತ ಅವನು ಅಂದರೆ ಆಂಜನೇಯನ ಪೂಜೆ ಮಾಡಿದ್ರಲ್ಲ ಆ ಕಮ್ಯುನಿಟಿ ವಿಷಯ ತಿಳ್ಕೊಂಡು ಕಳಿಸಿದರು. DC ಹೋಗಿ ಕೇಳು, ಅವರೆಲ್ಲ ಸತ್ಯ ಹೇಳಿದರು. ಬಿಲೀವ್ ಮೀ, ನೆಕ್ಸ್ಟ್ ಡೇ ಆ ಕಾಗದಕ್ಕೆ ಉತ್ತರ ಬರೀತಾರೆ, ನಾನು ತಪ್ಪು ಮಾಡಿದ್ದೀನಿ, ಆ ವ್ಯಕ್ತಿನ ಅಲ್ಲಿಗೆ ಪೋಸ್ಟ್ ಮಾಡಿದ್ದೀನಿ, ಅಲ್ಲೇ ಅವನು ಮುಂದುವರೆದಕ್ಕೆ ಆರ್ಡರ್ ಮಾಡಿದ್ದೀನಿ, ಐ ವಿತ್ಡ್ರಾ ಮೈ ಆರ್ಡರ್ಸ್, ಮಿಸ್ಟೇಕ್ ಮಾಡ್ಕೋಬೇಡ ಅಂತ. ಅಂಥ ವ್ಯಕ್ತಿ ಎಲ್ಲರೂ ಸಿಗ್ತಾರೆ. ನನ್ನ 55 ರಾಜಕೀಯದಲ್ಲಿ ಇನ್ ಮೈ ಹಾರ್ಟ್
ಬಾಕಿದೆಲ್ಲ ಕತೆ ಹೇಳ್ತಾರೆ, ಇದೆಲ್ಲ ನಾನು ತಗೊಳ್ಳೋದಿಲ್ಲ. ನಮ್ಮ ಕಾಲದಲ್ಲಿ ಅದಕ್ಕಿಂತ ಮುಂದೆ ಹೋಗ್ಬಿಟ್ಟಿದ್ದೀನಿ ನಾನು. ಮೇಯರು ಒಬ್ಬ ಹಮಾಲಿ ಹುಡುಗ ಆಗ್ಬೋದು, ಚರ್ಚೆ ಬೇಡ. ನಾನು ಕೊಟ್ಟರು ರಿಸರ್ವೇಷನ್ನು, ಕಾಸ್ಟ್ ವೈಸು, ಎಜುಕೇಷನ್, ಅವನೂರು ಕಮಿಷನ್ಲ ಮಾಡೋಕ್ಕಲ್ಲ. ಕಾಸ್ಟನ್ನು ಗುರುತಿಸಿದ್ರು, ಜಾಬ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ವ್ಯಾನ್ ಟೂ ಫಾರ್ ಅದೆಲ್ಲ ಇರಲಿ. ಇನ್ ದೋಸ್ ಡೇಸ್ ವಾಟ್ ದಿ ಹೆಲ್ಪ್ ಗಿವನ್ ಟು ದಿ ಮೈನಾರಿಟೀಸ್, ಬ್ಯಾಕ್ವರ್ಡ್ ಕ್ಲಾಸ್. ಮೂಗು ಮಾತಾಡೋದಕ್ಕೆ ಬಾಯಿಲ್ದೇ ಇರೋನಿಗೆ ಮಾತಾಡೋದು ಮಾಡಿಬಿಟ್ರು. ಅಸೆಂಬ್ಲಿ ಒಳಗೆ 224 ಲಿಂಗಾಯತರ ಸಂಖ್ಯೆ ನನಗೆ ಗೊತ್ತಿದ್ದಾಗ 40 ಮೇಲೆ ಇರೋಕ್ಕೆ ಸಾಧ್ಯವೇ ಇಲ್ಲ. 35, 36, 35 ವಕೀಲರಿಗೆ ಸ್ವಲ್ಪ ಹೆಚ್ಚು ಸ್ಥಾನಗಳು ಕೊಟ್ಟರು. 9 MPs ಅವಕಾಶ ಮಾಡಿದ್ರು ವಕೀಲರಿಗೆ ಫಸ್ಟು. ಆಮೇಲೆ ಇವರೆಲ್ಲ ಏನು ಮಾಡಿದ್ರು ಬೇಡ ಬಿಡಿ, ವಕೀಲರು ಬಿಟ್ಟರೇ ಮಾಡಿದರು ಅವರಿಗೆ, ನಮ್ಮ ರಾಜಕಾರಣಿಗಳು. ಐ ನೋ ದಿಸ್. ನಾನು ನರಸಿಂಹಯ್ಯನ ಪ್ರಕರಣ ಹೇಳಿದೆ, ಸಿದ್ದಪ್ಪನ ಪ್ರಕರಣ ಹೇಳಿದೆ. ಅನೇಕ ಬಡವರಿಗೆ ಕೇಳಿದೆ ಒಂದು ಸರ್, ಏನು ಸರ್ ಇದೆಲ್ಲ ದುಡ್ಡು ತೊಗೊಳ್ತಾರೆ ಅಂತ ಎಲ್ಲ ಬೈತಾರಲ್ಲ ಹೊರಗಡೆ. ನೋಡಯ್ಯ, ನಾನು ಭೂತದ ಮನೆಗೆ ಹೋಗಿ ವಾಸ ಮಾಡಿದ್ದು ನಿಂಗೆ ಗೊತ್ತು, ಹಾಲನ್ನ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದು ನಿನಗೆ ಗೊತ್ತು. ಈಗ ಚೀಫ್ ಮಿನಿಸ್ಟರ್ ಅದೇ ನನ್ನ ಶಕ್ತಿ ಅಲ್ಲ, ಆ ಗಾಳಿ ಇದೆಯಲ್ಲ ಅದನ್ನು ಸದ್ಬಳಕೆ ಮಾಡಿದೆ. ಅಗಸನೆ ಕೊಟ್ಟೆ, ಕುಂಬಾರ ಕೊಟ್ಟೆ, ಕುರುಬನಿಗೆ ಕೊಟ್ಟೆ, ಗಾಣಿಗನಿಗೆ ಕೊಟ್ಟೆ, ಬಾರ್ಬರ್ ಕಮ್ಯುನಿಟಿಯವ್ರಿಗೆ ಕೊಟ್ಟೆ, ಎಲ್ಲರಿಗೂ ತಂದಲ್ಲೇ ಅಸೆಂಬ್ಲಿ ಒಳಗೆ. ನೋಡಯ್ಯ, ಬಾಯಿ ಮೂಕರಾಗಿದ್ದಲ್ಲ ಅವ್ರ ಶಕ್ತಿ ತುಂಬಿದ್ದೀನಿ. ನಂದದೇ ಕಾಂಟ್ರಿಬ್ಯೂಷನ್. ಲ್ಯಾಂಡ್ ರಿಫಾರ್ಮ್ಸು ನಮ್ಮ ಭಾಳ ಕೊನೆ, ನಾವೆಲ್ಲ ಯುನಾನಿಮಸ್ ಪಾಸ್ ಮಾಡಿದ್ದೀವಿ, ಆದರೆ ವಿಧವೆಯರಿಗೆ ಸ್ವಲ್ಪ ಕನ್ಸೆಷನ್ ಕೊಡಿ ಅಂತ ಹೇಳಿದೆ ನಾನು. ಬೇಡ, ಅವ್ರ ಕಣ್ಣಲ್ಲಿ ನೀರು ಹಾಕ್ತಾರೆ, ಒಂದು ತಪ್ಪು ಮಾಡ್ತಾಯಿದ್ರು ಅಂತ ಹೇಳಿದೆ. ನೋ ಅಂದರು. ಆಮೇಲೆ ರಿಯಲೈಸ್ ಮಾಡ್ಕೊಂಡ್ರೆ ಬಿಡಿಯೋದ ಪ್ರಶ್ನೆ ಬೇಡ. ಹೀಸ್ ಪೀರಿಯಡ್ ವಾಸ್ ಒನ್ ಆಫ್ ದ ಬೆಸ್ಟ್ ಪೀರಿಯಡ್, ಅಂಡ್ ಹೌ ಹಿ ಹ್ಯಾಸ್ ಗಿವನ್ ದ ವಾಯ್ಸ್ಲೆಸ್ ಪೀಪಲ್ ಈ ರಾಜ್ಯದಲ್ಲಿ. ಈ ರಿಸರ್ವೇಷನ್ಗಿಂತ ಅಸೆಂಬ್ಲಿ ಒಳಗೆ ಎಂಟ್ರ್ ಮಾಡಕ್ಕೆ ತಂದ್ರಲ್ಲ ಅವರೇ, ನೆವರ್, ಫಸ್ಟ್ ಟೈಮ್. ನಾನು ಅಸೆಂಬ್ಲಿಗೆ ಬಂದಾಗ 95, 98 ಲಿಂಗಾಯತರಿದ್ದರು, 214 ಅಷ್ಟೆ. ಸಂಬಂಧನೇ ಇಲ್ಲ ಅದು, ದಟ್ ಇಸ್ ಬಿ ಆನೆಸ್ಟ್. ಅದರಿಂದ ನಾನು ತುಂಬ ಹೇಳಬಲ್ಲೆ ಅವ್ರ ಬಗ್ಗೆ. ನನ್ನ ಲೆಕ್ಕದಲ್ಲಿ ಆ ಎತ್ತರಕ್ಕೆ ನಾನು ಗುರುತಿಸಿದಂಥ ವ್ಯಕ್ತಿ ಬೇರೆ ಇಲ್ಲ. ಆ್ಯಕ್ಚುಲಾಗಿ ಅವ್ರ ಸಂಬಂಧ ಕೆಡಿಸಿದರು ಗುಂಡೂರು ನನ್ನ ಸ್ನೇಹಿತರೆ, FM ಖಾನು ಗುಂಡೂರಾವ್ ಇಂದಿರಾ ಗಾಂಧಿ ಸಂಬಂಧ ದೇವರಾದರ್ಸಿದ್ದು ಕೆಡಿಸ್ಬಿಟ್ರು. ಲೆಟ್ ಇಸ್ ಬಿ ಆನೆಸ್ಟ್. ಯಾವಾಗಲೂ ಈ ಮಧ್ಯದಲ್ಲಿ ಸೋತ್ಬಿಟ್ರಲ್ಲ ಇಂದಿರಾ ಗಾಂಧಿ, ನಿಮ್ಮನ್ನು ಲೆಟ್ ಡೌನ್ ಮಾಡ್ತೇನೆ ದೇವರಾದರ್ಸು ಅಂತ. ಇಲ್ಲಿ 27 ಕೊಟ್ಟಿದ್ದಾರೆ. ದೇವರಾಜು ತಾನು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಭಾವನೆ ಇದೆ. ಲೆಟ್ ಇಸ್ ಬಿ ಆನೆಸ್ಟ್. ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಎಲೆಕ್ಷನ್ ನಿಂತರು. ಆಗ ಏನಾಯಿತು ಅಂದರೆ, ನಾಗರತ್ನಮ್ಮ ಸ್ಪೀಕರು, ಸ್ವಲ್ಪ ನಾಗರತ್ನಮ್ಮನಿಗೆ ದೇವರಾಜು ಮೇಲೆ ಒಳಗಡೆ ಇರುವ ವಿಷಯ ಹೇಳು. ಇಟ್ ವೆಂಟ್ ಆನ್. ನಾನು ಸುಮ್ಮನೆ ಕೂತಿದ್ದೆ, ಇದೇ ಥರ ಕೂತಿದ್ದೆ. ನಾಗರತ್ನಮ್ಮ, ಏನು ವಿರೋಧ ಪಕ್ಷದ ನಾಯಕರು ಮೌನವಾಗಿದ್ದೀರಲ್ಲ ಪ್ರೊಸೀಡಿಂಗ್ಸ್ ಇಲ್ಲಿದೆ. ಎದ್ದೆ ನಾನು, ಏನು ಮಾಡಲಿ, ನನ್ನ ಚರ್ಚೆಯಲ್ಲಿ ನೋಡಿ ಆಯಿತು
ಅಧ್ಯಕ್ಷಣೆಯವರೇ, ಒಡೆಯ ಈ ರಾಜ್ಯದ ಮುಖ್ಯಮಂತ್ರಿ, 5 ಕೋಟಿ ಜನತೆದ ಮಾನ ಪ್ರಾಣ ಆಸ್ತಿ ಎಲ್ಲವನ್ನೂ ರಕ್ಷಣೆ ಮಾಡೋ ಜವಾಬ್ದಾರಿ ಹೊತ್ತಿದ್ದಾರೆ. ಇಷ್ಟೆಲ್ಲ ಚರ್ಚೆ ಮಾಡಿದರೆ ಆ ಜವಾಬ್ದಾರಿ ಗೊತ್ತಿಲ್ಲ ಅವ್ರಿಗೆ? ಇಷ್ಟು ಚರ್ಚೆ ಮಾಡಿದ್ಮೇಲೆ ಅವ್ರಿಗಷ್ಟೇ ಅರ್ಥ ಆಗಿಲ್ವಾ? ವಿಶ್ವಾಸ ಇಡ್ಬೇಕು ನಾವು. ಈ ಚರ್ಚೆ ನಿಲ್ಲಿಸ್ಬಿಡಿ, ಮೊಟಕ್ ಮಾಡಿ, ಬೇರೆ ಸಬ್ಜೆಕ್ಟ್ ತಗೊಳ್ಳಿ ಅಂದೆ. ನಾಗರತ್ನಮ್ಮ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್, ಈ ನೋಸ್ ದಿ ರೆಸ್ಪಾನ್ಸಿಬಿಲಿಟಿ. ಈ ಘಟನೆಯಿಂದ ಇಷ್ಟೆಲ್ಲ ಹೇಳಿದರೆ ಅವ್ರು ಇಷ್ಟು ಅರ್ಥ ಮಾಡ್ಕೊಂಡಿಲ್ವ? ಅವರು ನಿಮಗೆ ಚರ್ಚೆ ಮುಂದುವರಿಸ್ಬೇಕಾ? ನಾವು ಕ್ಲೋಸ್ ಮಾಡಿ ಲಿನ್ನಿದ್ದಾನೆ ಮನುಷ್ಯ, ಹೊರಟೋಗ್ಬಿಟ್ರು ಹೌಸಲ್ಲಿದ್ದಾದ್ಮೇಲೆ. ನಾವು ಸ್ಟೆಪ್ಸಲ್ಲಿ ಮೇಲೆ ಬರ್ತೀವಲ್ಲ, ಅದ್ರ ಎಡಭಾಗದಲ್ಲೇ ಆಫೀಸ್ ಮಾಡಿದ್ರು ಅವರು. ಸೆಷನ್ ನಡೆಯುವಾಗ ಅಲ್ಲಿ ಕೂತ್ಕೊಳ್ಳೋರು, ಅಲ್ಲಿ ಹೋಗಿದ್ದಾರೆ. ಲಿನ್ ಒಂದು ಸ್ಲಿಪ್ ಕೊಟ್ಟರು ತಂದು, ಬದುಕಿದಾರೆ ಲಿನ್, ಮುಖ್ಯಮಂತ್ರಿಗಳು ನಿಮ್ಮನ್ನು ಕರೀತಾ ಇದ್ದಾರೆ ಅಂತ. ಹೋದೆ ಲಿನ್, ಒಂದು ಲೋಟ ಕಾಫಿ, ಎರಡು ಕಾಫಿ ತರಿಸು ಅಂದು ಹೊರಗೆ ಕಳಿಸಿದ್ರು. ಮನುಷ್ಯ, ನೀನು ಎತ್ತರಿಗೆ ಬೆಳೀತೀಯ ಕಣೋ, ನಿನ್ನ ದುಡ್ಡನ್ನ ಅರ್ಥ ಮಾಡ್ಕೊಂಡೆ ಇವತ್ತು ನಾವು. ನಿನಗೆ ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನೋ ಮೆಚುರಿಟಿ ಇದೆಯಲ್ಲ, ನಿನಗೆ ಭವಿಷ್ಯ ಇದೆ ಕಣೋ. ಐ ಮಸ್ ಸೇ, ನೀನು ನಡ್ಕೊಂಡು ರೀತಿ ಇವತ್ತು ನನಗೆ ಆ ನೋವಿಂದ ಕರೆದೆ ನಿನಗೆ. ಏನು ಸರ್, ಆ ಹುಡುಗನ ಬ್ಯಾಕ್ಗ್ರೌಂಡ್ ಗೊತ್ತು ನನಗೆ. ಒಂದು ಕಡೆ ಮಗಳು, ನಿಮ್ಮ ಮನಸ್ಸು ನೋಯಿಸೋದೆ ನಾವು ಈ ಸನ್ನಿವೇಶ ತಗೊಂಡು. ನನಗೂ ಕಿಂಚಿತ್ತಾದರೂ ಇದೆ ಸರ್, ಆ ಲೋ ಲೆವೆಲ್ ಹಿಡಿಯಲ್ಲ ಸರ್. ನಾನು ಕಣ್ಣಲ್ಲಿ ನೀರು ತೆಗೆದ ಮನುಷ್ಯ. ಹೌಸ್ ಪ್ರೊಸೀಡಿಂಗ್ಸ್ ಇದೆ. ಈ 90 ಜನ ಎಲ್ಲ ಕೈಕೊಟ್ಟು ಹೋದ್ರಲ್ಲ, ಹೋದೆ ಅಸೆಂಬ್ಲಿ ಭಾಷಣ ಮಾಡಿದ್ದೀನಿ. ನೀವು ಮಾಡಿದಂಥ ಹಲವಾರು ಪ್ರಗತಿ ಪ್ರಭಾದ ಕೆಲಸಗಳು ಇಂದಿರಾ ಗಾಂಧಿ ಹೆಸರಲ್ಲಿ ಮಾಡಿದ್ರಿ ಅಂತ ಜನ ತಿಳ್ಕೊಂಡ್ರು. ನಿಮ್ಮ ಪ್ರಗತಿಪರವಾದಂಥ ಕೆಲಸಗಳನ್ನ ಜನ ಅಪನಂಬಿಕೆ ಮಾಡಿಕೊಂಡ್ರು. ನಿಮ್ಮದಲ್ಲ ಇದು ಅಂತ ಚಿನ್ನ ತಟ್ಟೆಲಿಟ್ಟು ಇಂದಿರಾ ಗಾಂಧಿಗೆ ಒಪ್ಪಿಸ್ಬಿಟ್ರೆ ನೀವು ಮಾಡಿದ್ದು, ನೀವು ಚಿನ್ನ ತಟ್ಟೆಯಲ್ಲಿ ಸಮರ್ಪಣೆ ಮಾಡಿದರೆ ಈಗ ಯಾಕೆ ಒದ್ದಾಡ್ತಾರೆ? ಸ್ಟೇಜ್ ಮುಗಿದೋಯ್ತು. ಸ್ಟೀಫನ್ ಎಲೆಕ್ಷನ್ನೇ ನಿಂತ. ಅವರು ಯಾರೋ ಕ್ಯಾಂಡಿಡೇಟ್ ನಿಲ್ಲಿಸ್ಬೇಕು ಅಂತ ಮಾಡಿದ್ರು, ಕೈ ಕೊಟ್ಬಿಟ್ಟೆ ಅವರು. ಅವರು ಒಂದು ರೀಜನಲ್ ಪಾರ್ಟಿನೇ ಮಾಡಿದ್ರು ಇಲ್ಲಿ. ಮೊದಲು ಬ್ರಹ್ಮಾನಂದ ರೆಡ್ಡಿ ಜೊತೆ ಇದ್ದರು, ಮತ್ತೇನೇನಾಯಿತು, ಇನ್ನೊಂದು ಪಾರ್ಟಿ ಮಾಡಿದರು ಅಥವಾ ಅದರ ಹೆಸರು ನಿಂತರು ಗೊತ್ತು. ಅವರಿರೋ ಪಕ್ಷದ ನಾಯಕರು ಅದನ್ನು ಹಿಂದ್ಗಡೆ ಕೂತ್ಕೊಳ್ಳಿವೆ. ಪಾರ್ಟಿ ಅಧ್ಯಕ್ಷ ಮಾರ್ಗ್ರೇಟ್ ಆಳ್ವ ರಾಜ್ಯಸಭಾಕ್ಕೆ ಹೋಗಿದ್ರೆ ಇಲ್ಲಿ ನಿಂತಿದ್ದೇನೆ, ಕೂತಿದ್ದೇನೆ ನಾನು ಬೇಡ. ಮೊದಲು ಮಾರ್ಗ್ರೇಟ್ ಆಳ್ವ ಅರಸುತಿ ತೆಗಿದ್ರು. ಬಾಪುಗೌಡನ್ನ ನಾವು ಕಾಮನ್ ಕ್ಯಾಂಡಿಡೇಟ್ ಮಾಡಿದ್ವಿ. ಯಾಕೆ ಕ್ಯಾಂಡಿಡೇಟ್ ಅಲ್ಲಿ ಸೋತ್ವಿ, ಅದಿರಲಿ ಬಿಡ. ಯಾವುದೋ ಒಂದು ಕೆಟ್ಟ ಸನ್ನಿವೇಶ ನನಗೆ, ಅದನ್ನು ನಾದ್ನಿ ಮನೆಗೆ ಮಾರದ್ನಲ್ಲ ಆ ಸಂದರ್ಭ. ನಾನಾಗೆ ಮೊದಲನೇ ಬಾರಿಗೆ ಹೋಗಿ ಈ ಸಿಚುಯೇಷನ್ ಇದೆ ಸರ್, ಸ್ವಲ್ಪ ತಾತ್ಕಾಲಿಕವಾಗಿ ಸಹಾಯ ಮಾಡಬೇಕು, ನನ್ನ ಪಾರ್ಟಿಗೆ ಸೇರ್ಬಿಡಿ, ನೀನು ನಾ ಎಲ್ಲ ನಿನ್ನ ಬರ್ಡನ್ನೆಲ್ಲ ತಗೋತೀನಿ. ಸರ್ ಸಾಧ್ಯ ಆಗಲ್ಲ ಸರ್, ಇಬ್ಬರು ಒಟ್ಟಾಗಿ ಮಾಡೋಣ. ನೀವು ಇಂದಿರಾ ಗಾಂಧಿ ವಿರುದ್ಧ ಹೊರಗೆ ಬಂದುಬಿಟ್ಟಿದ್ದೀರಿ, ವಿರೋಧ ಪಕ್ಷ ನಾಯಕರು ಹಾಕೋದು, ನಾವಿಬ್ಬರು ಒಟ್ಟಾಗ ದುಡಿಯೋಣ. ನನಗೇನು ದಾಕ್ಷಿಣ್ಯ ಇಲ್ಲ, ಯೋಚನೆ ಮಾಡಿ ಸರ್. ಬಟ್ ನಾನು ಸೋತು ಪಲಾಯನವಾದಿಯಾಗಿ ಬಂದು ನಾನು ಒಬ್ಬ ನಿಮ್ಮ ಪಾರ್ಟಿಗೆ ಸೇರಿಕೊಂಡ್ರೆ ಮರ್ಯಾದೆ ಬರೋದಿಲ್ಲ ಸರ್ ನಿಮ್ಮ ಜೊತೆ. ನನ್ನ ಲೈಫಲ್ಲಿ ದುಡ್ದದ್ದೆಲ್ಲ ಹಾಳಾಗುತ್ತೆ ಸರ್. ಅದರಲ್ಲಿ ಕೊನೆಗೆ ಅವರ ಅಸಹಾಯಕತೆ ಹೇಳಿದರು. ಎಚ್ ಆರ್ ಬಸವರಾಜ್ ಹತ್ರ ಸಾಲ ಕೊಡಿಸಿ ಅಂತ ಹೇಳಿದೆ ನಾನು ಅಷ್ಟೇ. ಅವರು ರಾಜ್ಯಸಭಾ ಮೆಂಬರ್ ಇದ್ದರು, ಆಮೇಲೆ ರಿಸೈನ್ ಮಾಡಿದರು ಅವರು. ಇಲ್ಲ ಬಾಗಲ್ಲ ಅಂದ್ಬಿಟ್ರು.
ದಟ್ ಈಸ್ ವೇರ್ ನಾವೇನು ಹೊಡೆದಾಡಲಿಲ್ಲ. ನಾನು ಮನಸ್ಸಲ್ಲಿ ಕ್ಲೇಶ ಇದ್ದರೆ ಇಷ್ಟೆಲ್ಲ ಹೇಳ್ತಾ ಇದ್ನ. ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತು ಕೆಲಸ ಮಾಡಬೇಕು ಅಂತಿದ್ದು ಆ ಸ್ಟೇಜ್ ಕಳ್ಕೊಂಡ್ವಿ ನಾವಷ್ಟು ಇಬ್ಬರು. ಅವ್ರ ಮನೆಗೆ ಹೋದೆ, ಇಬ್ಬರೇ ಕೂತ್ಕೊಂಡಿದ್ವಿ. ಆ ಬಿಲ್ಡಿಂಗ್ ಬಿಡೋಕ್ಕೆ ಮುಂಚೆ ಅವರ ಕ್ವಾರ್ಟರ್ಸ್ನ ಈ ಭೂತದ ಮನೆಗೆ ಹೋಗುವಂಥ ಸನ್ನಿವೇಶ, ಒಂದು ಕಡೆ ವೀರೇಂದ್ರ ಪಾಟೀಲ್ ಸರ್ಕಾರ, ಇವ್ರ ಮಂತ್ರಿ ಇಲ್ಲ, ಇವ್ರು ಕೈ ಕೊಟ್ಟರು, ಬಾಲಬ್ರೋಹಿಲಿದ್ದರು. ದಟ್ಸ್ ದಿ ಪೀರಿಯಡ್. ಕೂತ್ಕೊಂಡು ನಾವು ಭಾಳ ಹೊತ್ತು ಮಾತಾಡಿ ನೋವನ್ನು ಹೇಳ್ಕೊಂಡ್ರು ಮನಸ್ಸು. ಹೇಳಿದ್ನಲ್ಲ, ನನ್ನ ರಾಜಕೀಯ ಜೀವನದಲ್ಲಿ ಅಮಾಂಗ್ ದಿ ಚೀಫ್ ಮಿನಿಸ್ಟರ್ಸ್ ಆನೆಸ್ಟಿ ಬಗ್ಗೆ ಹೇಳಿದ್ನಲ್ಲ, ನಿಜಲಿಂಗಪ್ಪನವರು ಜತಿಯವರು ಇದ್ದಾರೆ, ಬಾಕಿ ಸ್ವಲ್ಪ ಸಡಿಲ ಆಗಿದೆ, ಅವ್ರವ್ರ ಬಗ್ಗೆ ನಾನು ಹೇಳ್ತೀನಿ. ನಾನು ಸ್ವಲ್ಪ ಸಡಿಲ ಆಗಿದೆ ಅಡ್ಮಿನಿಸ್ಟ್ರೇಷನ್ ಅಂದರೆ ಈ ಥರ ಇವತ್ತೇನಿದೆ ಆ ಸನ್ನಿವೇಶ. ಆದರೆ ಅವತ್ತಿನ ಸನ್ನಿವೇಶದಲ್ಲಿ ದೇವರಾಜ ಅರಸು ಆ ಸ್ಥಾನದಲ್ಲಿ 7 ವರ್ಷ 8 ವರ್ಷ ನಡ್ಕೊಂಡ ರೀತಿ ಇದೆಯಲ್ಲ, ನಾವು ವಿರೋಧ ಪಕ್ಷದ ನಾಯಕನಾಗ ಫಸ್ಟ್ ಇದ್ದೆ, ಆಮೇಲೆ ಎಲೆಕ್ಷನ್ ಆದಮೇಲೆ ಬೊಮ್ಮಾಯಿ ಅಪೋಸಿಷನ್ ಲೀಡರ್ ಆದರು ನಾನು ದೂರ ಸರ್. ಐ ಹ್ಯಾವ್ ನೆವರ್ ಹ್ಯಾವ್ ಎನಿ ಹೆಸಿಟೇಷನ್ ಟು ಸೇ ಹೃದಯ ವೈಶಾಲ್ಯತೆ ಇದ್ದು ರಾಜಕೀಯದ ಮೇಲೆ ದ್ವೇಷ ಸಾಧಿಸುವಂಥ ಯಾವುದೇ ಗುಣಗಳಲ್ಲಿತ್ತಿಲ್ಲ. ಉದಾರಿಯಾದ ಮನುಷ್ಯ ಬಡವರ ಬಗ್ಗೆ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ, ಆದರೆ ಅದು ಯಾವುದೂ ಗಣನೆಗೆ ಬರಲಿಲ್ಲ. ಅದೆಲ್ಲ ಇಂದಿರಾ ಗಾಂಧಿ ಪಾಲ್ಗೆ ಹೋಯ್ತಷ್ಟು. ದಟ್ ಈಸ್ ದಿ ಸಿಚುಯೇಷನ್. ಹೀ ತುಂಬ ನೊಂದು, ತುಂಬ ನೋವಿಂದ ತೀರ್ಕೊಂಡು ಹೋದರು. ಅವ್ರ ಸಾವಿನ ಬಗ್ಗೆ ಬೇರೆ ಬೇರೆ ಹೇಳ್ಬೋದು, ನೋವಿಂದ ತೀರ್ಕೊಂಡು ಹೋದರು ನನ್ನ ಮನಸ್ಸಿನಲ್ಲಿ.